ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ಓಕೆ ವೀಕ್ಷಕರ, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಜಾತಕದ ಬಗ್ಗೆ ಮಾತಾಡಿದೆ, ಹೆಸರಿನ ಬಗ್ಗೆ ಮಾತಾಡಿದೆ, ಜಾತಕಕ್ಕೆ ಯಾವ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅದರ ಬಗ್ಗೆ ಮಾತಾಡಿದೆ. ಖಂಡಿತ ಅದನ್ನು ಕಂಟಿನ್ಯೂ ಮಾಡ್ತೇನೆ. ಅದರ ಜೊತೆಗೆ ವಾಸ್ತು ಬಗ್ಗೆ ಮಾತಾಡಿದೆ. ನಮಗೆ ವಾಸ್ತುವಿನಲ್ಲಿ ಪೂರ್ವದ ಭಾಗದ ಇಂಪಾರ್ಟೆನ್ಸ್ ಏನಿದೆ ಅದರ ಬಗ್ಗೆ ಮಾತಾಡಿದೆ. ಮತ್ತೆ ಅದನ್ನು ಇವತ್ತು ಕಂಟಿನ್ಯೂ ಮಾಡ್ತೇನೆ. ನಿಮ್ಮ ಪ್ರಶ್ನೆಗಳಿಗೂ ಉತ್ತರಿಸುವಂಥ ಕೆಲಸವನ್ನು ಮಾಡಿಯೇ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಈ ಚಿಕ್ಕ ಸೂಚನೆ ನಿಮಗೋಸ್ಕರ. ಆರಾಧ್ಯ ಆಸ್ಟ್ರೋ ಟಿವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ. ಆದ್ದರಿಂದ ಇದರ ಶ್ರೇಯಸ್ಸು ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ. ಇಲ್ಲಿ ನನ್ನ ಪಾತ್ರವೇನಿರುವುದಿಲ್ಲ. ನಾನು ಕೇವಲ ಮಾಧ್ಯಮ ಅಷ್ಟೇ. ಧನ್ಯವಾದಗಳು. ರೈಟ್. ಓಕೆ, ಬಂದ್ಮೇಣತು ನಾವು ನಿನ್ನೆ ಕನ್ಯಾ ಲಗ್ನದವರಿಗೆ ಮಾತಾಡಿದ್ದೇನೆ. ಕನ್ಯಾ ಲಗ್ನ ಕನ್ಯಾ ರಾಶಿಯವರಿಗೆ ಪರಿಹಾರ ಕೂಡ ಹೇಳಿದ್ದೇನೆ, ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕಂತ. ಸ್ವಲ್ಪ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಮಚ್ ಬೆಟರ್, ತುಂಬ ಚೆನ್ನಾಗಿ ಅದು ಕೆಲಸ ಮಾಡ್ತೇನೆ. ನಿಮ್ಮ ಪಾಲಿಗೆ ಪರವಾಗಿಲ್ಲ. ಕನ್ಯಾ ಲಗ್ನದವರಿಗೆ ಏನು ಪರಿಹಾರ ಹೇಳಿದ್ದೇನೆ, ವಿಶೇಷವಾಗಿ ಸಾರಿಯನ್ನು, ಸೀರೆ, ಓಕೆ, ಸೀರೆಯನ್ನು ದೇವಿ ದೇವಸ್ಥಾನಕ್ಕೆ ದಾನ ಮಾಡಬೇಕು. ಓಕೆ, ಸಾರಿಯನ್ನು ಅದರಲ್ಲೂ ಕೂಡ ನೀವು ವಿಶೇಷವಾಗಿ ಎಲ್ಲೊಂದು ಕಡೆ ನೈಲಾನ್ ಅಂದರೆ ಈ ರೇಷ್ಮೆ ಸಾರಿ ಅಲ್ವಾ, ಒಂದು ಸೆಮಿ ರೇಷ್ಮೆ ಪರವಾಗಿಲ್ಲ, ಒಂದು 5,000 ರೂಪಾಯಿಗೆ ಬರುತ್ತೆ. ಅದನ್ನು ಏನಾದರೂ ನೀವು ಶುಕ್ರವಾರ ದಿವಸ ದೇವಿ ಟೆಂಪಲ್ಗೆ ದಾನ ಮಾಡಿ, ಆನಂತರ ಅಲ್ಲಿ ದೇವಿ ಟೆಂಪಲ್ಗೆ ಕೊಟ್ಟು ಬನ್ನಿ. ಅಲ್ಲಿ ಆ ಪುರೋಹಿತರ ಹತ್ರ ರಿಕ್ವೆಸ್ಟ್ ಮಾಡಿ ಅದನ್ನು ದೇವಿಯ ಹತ್ತಿರ ಇಡಲಿಕ್ಕೆ, ರೈಟ್ ತಾನೆ. ಯಾವಾಗ ಅದನ್ನು ದೇವಿಯ ಹತ್ತಿರ ಇಟ್ಟು ಬಿಡ್ತಾರೆ, ದೇವಿಗೀಗ ಉಡಿಸ್ತಾರೆ, ಅದು ಕನಸಿನ ಮತ್ತು ಅದು ಆಗೋದಿಲ್ಲ, ಓಕೆನಾ. ಅಥವಾ ಹತ್ತಿರದಲ್ಲಿ ಆದರೂ ಇಡ್ತಾರೆ ಅಂದಾಗ ಮೇ ಬಿ ನಿಮ್ಮ ಎಲ್ಲ ಸಮಸ್ಯೆ ನಿವಾರಣೆ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ. ಇಷ್ಟಂತೂ ಮಾಡ್ಕೊಳ್ಳಿ. ಆನಂತರ ಸ್ತ್ರೀಯರಿಗೆ ರೆಸ್ಪೆಕ್ಟ್ ಮಾಡಿ, ಸ್ತ್ರೀಯರನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಯಾರಾದರೂ ಕೂಡ ಅದು ನಿಮ್ಮ ಪತ್ನಿನೇ ಇರ್ಬೋದು ಅಥವಾ ಅನ್ಯ ಸ್ತ್ರೀಯರು, ಅವರನ್ನು ಗೌರವದಿಂದ ನೋಡಲಿಕ್ಕೆ ಪ್ರಯತ್ನ ಮಾಡಿ. ಈ ಮೂಮೆಂಟಲ್ಲಿ ಏನಾಗುತ್ತೆ, ಕನ್ಯಾ ಲಗ್ನದವ್ರಿಗೆಲ್ಲೋ ಒಂದು ಕಡೆ ಬರತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳನ್ನು ಖಂಡಿತವಾಗಿ ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಉಂಟು ಅಂತ ಹೇಳಿದ್ರು. ನಮಗೆ ಗೊತ್ತಾಯಿತು. ಇವತ್ತು ಬಂದಮೇಲೆ ತುಲಾ ಲಗ್ನಕ್ಕೆ ಮತ್ತು ತುಲಾ ರಾಶಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಇರೋದು ತುಲಾ ರಾಶಿ ತುಲಾ ಲಗ್ನ, ರೈಟಾ. ನೋಡಿ, ಜಾತಕದಲ್ಲಿ ಏನಾಗುತ್ತೆ, ಒಂದು ಮೇಷರಾಶಿ ಇದೆ. ಅದನ್ನು ನಾವು ಸಾಧಾರಣ ಮಟ್ಟಿಗೆ ಪುವರ್ ರಾಶಿ ಅಂದರೆ ಒಂಥರ ಗರೀಬಿ, ಅದು ಒಂಥರ ಬಡತನದ ರಾಶಿ ಅಂತ ಕರೀಬೋದು. ಅಂದರೆ ಸಾಧಾರಣ ಸಾಮಾನ್ಯ ವಿಷಯಕ್ಕೆ ಸಂಬಂಧಪಟ್ಟಿದ ಮೇಷರಾಶಿ ಕೆಲಸ ಮಾಡುತ್ತೆ. ಅದರ ಅಪೋಸಿಟ್ ಇರುವಂಥ ರಾಶಿ ಬಂದು ತುಲಾರಾಶಿ. ತುಲಾರಾಶಿ ರಿಚ್ ರಾಶಿ ಅದಲ್ವ. ಇಡೀ ಜಾತಕದಲ್ಲಿನೇ ತುಲಾರಾಶಿನೇ ರಿಚ್ ರಾಶಿ. ಅದರ ಅಧಿಪತಿಯೇ ಶುಕ್ರನಿಗಿರುವಂಥದ್ದು. ಶುಕ್ರನೇ ಲಕ್ಸುರಿಯನ್ನು ದಯಪಾಲಿಸುವಂಥದ್ದು. ಹಣಕಾಸು ಇರ್ಬೋದು, ಲಕ್ಸುರಿ ಇರ್ಬೋದು, ಫ್ಲೆಕ್ಸಿಬಿಲಿಟಿ ಇರ್ಬೋದು, ಎಲ್ಲ ರೀತಿಯಲ್ಲಿ ಕೂಡ ಕಂಫರ್ಟನ್ನು ಯಾರು ಶುಕ್ರ ದಯಪಾಲಿಸ್ತಾನೆ. ಅಂಥ ಒಂದು ರಾಶಿನೇ ಲಗ್ನವಾಗಿ ಬಂದಾಗ ಅಲ್ವಾ, ಅಥವಾ ತುಲಾರಾಶಿನೇ ಅಥವಾ ತುಲಾ ಲಗ್ನವಾಗಿ ಬಂದಾಗ ಇವರಿಗೆ ಎಲ್ಲ ರೀತಿಯಲ್ಲಿ ಕೂಡ ಎಲ್ಲ ವಿಚಾರಗಳನ್ನು ಕೂಡ ಮೇಂಟೈನ್ ಮಾಡಿ ಹೋಗಬೇಕೆನ್ನುವ ಒಂದು ವಿಶೇಷತೆ ಇದೆ. ಮೇಂಟೈನ್ ಮಾಡಿ ಹೋಗಲೇಬೇಕು. ಪ್ರತಿಯೊಂದನ್ನು ಕೂಡ ಇವರು ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ 100% ಉಂಟು. ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ಉಂಟು. ಅದರಿಂದ ಮಾಡ್ಕೊಂಡು ಹೋಗ್ತಾರೆ ಕೂಡ, ಪರವಾಗಿಲ್ಲ. ಒಳ್ಳೆ ಜಾತಕನೇ, ಒಳ್ಳೆ ಲಗ್ನನೇ, ಏನೂ ತೊಂದರೆ ಇಲ್ಲ. ಬಟ್ ಕೆಲವೊಂದು ಬಾರಿ ಏನಾಗುತ್ತೆ, ಇಂಬ್ಯಾಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆದಾಗ ಲೈಫಲ್ಲಿ ತುಂಬಾ ಸಮಸ್ಯೆಗಳನ್ನು ಎದುರಿಸುವ ಸಾಧ್ಯತೆಗಳು ತೀರಾ. ನೋಡಿ, ಇವ್ರಿಗೇನು ಗೊತ್ತಾ, ಇವ್ರಿಗೆ ಕುಟುಂಬದ ವಿಚಾರವನ್ನು ನೋಡ್ಕೊಳ್ಬೇಕು. ಗಂಡನ ವಿಚಾರ, ಹೆಂಡತಿ ವಿಚಾರ, ಮಕ್ಕಳ ವಿಚಾರ, ತಾಯಿ ವಿಚಾರ, ತಂದೆ ವಿಚಾರ, ಇದೆಲ್ಲವನ್ನು ಕೂಡ ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಬ್ಯಾಲೆನ್ಸ್ ಮಾಡಿನೇ ಅವರು ಅರ್ಧ ಮಟ್ಟಿಗೆ ಸೋತು ಹೋಗಿರ್ತಾರೆ. ಇಂಥ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರ್ತದೆ. ಯಾವತ್ತೂ ಕೂಡ ಸೋಷಲ್ ಕನೆಕ್ಷನ್ ಮಾಡ್ತಾ ಇರ್ತಾರೆ. ಒಂದಷ್ಟು ಜನರ ಜೊತೆಗೆ ಬೆರಲಿಕ್ಕೆ ಇಷ್ಟಪಡ್ತಾರೆ, ಒಂದಷ್ಟು ಜನರ ಜೊತೆಗೆ ಇರ್ತಾರೆ ಇವರು ಕೂಡ. ಇವರು ಯಾವಾಗಲೂ ಕೂಡ ಎಲ್ಲಿ ಒಂದು ಪಟ್ಟಣದಲ್ಲಿ ಅಂದಾಗ ಎಲ್ಲೆಲ್ಲ ಮಾರ್ಕೆಟ್ ಪ್ಲೇಸ್ ಇದೆ ಅಲ್ಲಿ ಮನೆಯನ್ನು ಮಾಡಿಕೊಂಡಾಗ ಈಸ್ ಅ ಮಚ್ ಬೆಟರ್ ಅಂತ ಹೇಳ್ಬೋದು. ತುಂಬ ಒಳ್ಳೆ ರಿಸಲ್ಟ್ ಇವ್ರ ಪಾಲಿಗೆ ಅದು ಕೊಟ್ಟೇ ಕೊಡುತ್ತೆ. ಆ ಮೂಮೆಂಟಲ್ಲಿ ಅವರ ಇಷ್ಟಾನಿಷ್ಟಗಳೇನು ಅದೆಲ್ಲವೂ ಕೂಡ ಪೂರೈಕೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಇನ್ನೇನಿರ್ತದೆ ತುಲಾ ಲಗ್ನದವ್ರ ಬಗ್ಗೆ ಹೇಳಿಕೊಡ್ತೇನೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ಓಕೆ, ಕರೆ ಕಟ್ಟಾಗಿದೆ. ಓಕೆ, ಬಂದ್ಬೇಡ. ಅಥವಾ ತುಲಾ ಲಗ್ನಕ್ಕೆ ಸಂಬಂಧಪಟ್ಟ, ರೈಟಾ. ಓಕೆ, ಯಾಕಂದರೆ ನೈಸರ್ಗಿಕ ಏಳನೇ ಮನೆ ಏನು ಸೋಷಲ್ ಕನೆಕ್ಷನ್ ಅಂತ. ಹಾಗಾದರೆ ಅದು ಲಗ್ನಕ್ಕೆ ಬಂದಾಗ ಸೋಷಲ್ ಕನೆಕ್ಷನ್ ಯಾರು ಮಾಡ್ತಾರೆ, ನೀವೇ ಮಾಡ್ತೀರಿ, ರೈಟಾ. ಒಂದಷ್ಟು ಜನರ ಜೊತೆಗೆ ಬೆರಿಬೇಕಾಗುತ್ತೆ. ನೀವು ಯಾವತ್ತಿದ್ರು ಒಂದಷ್ಟು ಜನರ ಜೊತೆಗೆ ಬೆರಿಬೇಕಾಗುತ್ತೆ. ಒಂದಷ್ಟು ಜನರ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಯಾವಾಗಲೂ ಕೂಡ ಮಾತಾಡಬೇಕಾಗುತ್ತೆ. ಅಥವಾ ಕೆಲವೊಮ್ಮೆ ಏನಾಗುತ್ತೆ, ನೀವೇನೋ ಸೋಷಲ್ ಸರ್ವಿಸ್ ಮಾಡೋದಾದರೆ ಅವ್ರ ಜೊತೆಗೆ ಬೆರೆತುಕೊಂಡು ಸೋಷಲ್ ಸರ್ವಿಸ್ ಮಾಡಬೇಕಾಗುತ್ತೆ. ನೀವೇನಾದರೂ ಮಾಡಲೇಬೇಕಾಗುತ್ತೆ. ಅಥವಾ ಏನೂ ಮಾಡಲಿಕ್ಕಾಗಲ್ಲಪ್ಪ, ನಾನು ಮನೆಯಲ್ಲಿ ಗೃಹಿಣಿ, ಏನು ಮಾಡೋಕ್ಕಾಗಲ್ಲ, ಪರವಾಗಿಲ್ಲ. ನೀವೇನು ಮಾಡಿ, ವಾರಕ್ಕೆ ಒಂದು 2 ಬಾರಿ ಆದರೂ ಎಲ್ಲಿ ಮಾಲ್ ಇದೆ ಅಲ್ಲಿ ಹೋಗಿ ತಿರುಗಾಡ್ಕೊಂಡು ಬನ್ನಿ, ರೈಟಾ. ಏನು ಸಾಮಾನು ಖರೀದಿ ಮಾಡಲಿಕ್ಕೊಂಡು ಮಾಲ್ಗೆ ಹೋಗಿ ಅಲ್ಲಿ ತಿರುಗಾಡ್ಕೊಂಡು ಬನ್ನಿ. ಇದರ ಮುಖಾಂತರ ಏನಾಗುತ್ತೆ, ನಿಮ್ಮ ಲಗ್ನ ಏನುಂಟು ಅದು ಬ್ಯಾಲೆನ್ಸ್ ಆಗಲಿಕ್ಕೆ ಶುರುವಾಗುತ್ತೆ. ಬಹಳ ಒಳ್ಳೆ ರಿಸಲ್ಟನ್ನು ಅನುಭವಿಸಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು. ಇನ್ನೇನಿರ್ತದೆ ಹೇಳಿಕೊಡ್ತೇನೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಓಕೆ, ಕರೆ ಕನೆಕ್ಟ್ ಆಗ್ತಾ ಇಲ್ಲ. ಓಕೆ ಇರಲಿ ಬಿಡಿ तो ಗೊತ್ತಾಯ್ತು ಈಗ ತುಲಾ ಲಗ್ನದವರ ವಿಚಾರ ಅಲ್ವಾ ತುಲಾ ಲಗ್ನ तो ಈ ರೀತಿಯಾಗಿ ಅಲ್ವಾ ಸೊ ನಾನು ಹೇಳ್ತೀನಿ ನೀವು ಮನೆಯಲ್ಲಿ ಇರ್ತೀರಾ ಸೋಶಿಯಲ್ ಕನೆಕ್ಷನ್ ಕಡಿಮೆ ನೀವು ಒಬ್ಬ ಗೃಹಿಣಿ ಮನೆ ಅಲ್ವಾ ಮನೆ ಯಜಮಾನತಿ ನೀವು ಗೃಹಿಣಿ ನೀವು ಅಡುಗೆ ಮನೆ ಬಿಟ್ಟು ಆಚೆ ಹೋಗೋದಿಲ್ಲ ಬಟ್ ನೀವೇನು ಮಾಡಬೇಕು ಒಂದು ವಾರಕ್ಕೆ ಎರಡು ಸಲ ಆದರೂ ಕೂಡ ಎಲ್ಲಿ ನಿಮಗೆ ಹತ್ತಿರದಲ್ಲಿ ಮಾಲ್ ಇದೆ ಮಾಲ್ ಇಲ್ಲ ಅಂದರೆ ಮಾರ್ಕೆಟಿಂಗ್ ಪ್ಲೇಸ್ ಇಲ್ಲಿದೆ ಮಾರ್ಕೆಟಿಗೆ ಹೋಗಿ ತಿರುಗಾಡಿಕೊಂಡು ಬನ್ನಿ ಏನು ಸಾಮಾನು ಬೇಕು ಅದನ್ನ ಖರೀದಿ ಮಾಡ್ಕೊಂಡು ಬನ್ನಿ ಯಾವಾಗ ಇದನ್ನ ರಿಪೀಟ್ಲಿ ನೀವು ಮಾಡ್ಕೊಳ್ತೀರಾ ಒಂದಷ್ಟು ಜನರನ್ನ ನೋಡ್ತೀರಾ ಅಥವಾ ಎಲ್ಲಾದರೂ ಜಾತ್ರೆ ಆಗ್ತಾ ಉಂಟು ಅಲ್ಲಿ ಹೋಗಿ ಕೋಲ ಆಗ್ತಾ ಉಂಟು ಅಲ್ಲಿ ಹೋಗಿ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ತುಲಾ ಲಗ್ನದವರಿಗೆ ಯಾವತ್ತೂ ನೆನಪಿಟ್ಕೊಳ್ಳಿ ತುಲಾ ಲಗ್ನದವರು ಸೋಷಲ್ ಕನೆಕ್ಷನ್ ಮಾಡಿಲ್ಲ ಅಂದರೆ ನೀವು ಒಂಥರ ನಿಸ್ತೇಜರಾಗಿಬಿಡ್ತೀರಾ ಕರೆಕ್ಟಾ ಓಕೆನಾ ನಿಷ್ಕ್ರಿಯರಾಗಿಬಿಡ್ತೀರಾ ಅಥವಾ ಆಗಲ್ಲ ತೊ ನೀವು ಆ ಪಾಟಲ್ಲೇ ಇರಬೇಕು ನೀವು ಆ ಪಾಟಲ್ಲೇ ಹೋಗುವಂಥ ಕೆಲಸವನ್ನು ಮಾಡಲೇಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಮಾಲ್ಗೆ ಹೋಗೋದು ಮಾರ್ಕೆಟ್ ಪ್ಲೇಸ್ಗೆ ಹೋಗೋದು ಜಾತ್ರೆಗೆ ಹೋಗೋದು ಕೋಲ ಆಟ ಯಾವುದು ಬೇಕಾದರೂ ಜನರ ಮಧ್ಯೆ ಬೆರಿಬೇಕು ನೀವು ಜನರ ಮಧ್ಯೆ ಇರಬೇಕು ನೀವು ರೈಟ್ ಓಕೆ ಜನರ ಮಧ್ಯೆ ನೀವಿದ್ದಾಗ ನಿಮ್ಮ ಲೈಫ್ ಏನಂದ್ರೂ ಬೆಳಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಲೈಫಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು 100% ನಿವಾರಣೆ ಆಗಲಿಕ್ಕೆ ಶುರುವಾಗ್ತಾ ಅಂದರೆ ನಿಮಗೆ ದಾರಿ ಕಂಡು ಬರ್ತದೆ ನೀವೇನು ಮಾಡಬೇಕಂತ ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ನೋಡೋ ಕನೆಕ್ಟ್ ಆಗುತ್ತಾ ಇಲ್ವ ಅಂತ ಹಲೋ 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 ನೋ ಹಲೋ ಹಲೋ समथिंग टेक्निकल प्रॉब्लम इरली बिडी ತೊಂದರೆ ಇಲ್ಲ ಏನಾಗುತ್ತಾ ಆಗುತ್ತೆ ರೈಟ್ ಓಕೆ ಓಕೆ ಗೊತ್ತಾಯ್ತು ಈಗ ತುಲಾ ಲಗ್ನದವರ ವಿಚಾರ ಹೇಗೆ ಅಂತ ಓಕೆನಾ ಅಥವಾ ನೋಡಿ ತುಲಾ ಲಗ್ನದವರಿಗೆ ಏನಾಗುತ್ತೆ ತುಲಾ ಲಗ್ನಕ್ಕೆ ಅಥವಾ ತುಲಾ ರಾಶಿಗೆ ಶುಕ್ರನಿಂದ ಆತನ ರಾಶಿಫಲ ಯಾಕಂದರೆ ರಾಶಿಯಾಧಿಪತಿ ಆತನೇ ಬಟ್ ಸೂರ್ಯನಿಂದ ನೀಚ ಫಲ ಇರ್ತದೆ ಸೂರ್ಯನಿಂದ ನೀಚ ಫಲ ತೊ ಸೂರ್ಯನನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯ ನಿಮ್ಮ ಪಾಲಿಗಂತೂ ಖಂಡಿತ ಉಂಟಲ್ವಾ ಯಾವಾಗೆಲ್ಲ ತುಲಾ ಲಗ್ನದವರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಥವಾ ನಿಮಗೆ ಆ ಸ್ಟೇಟಸ್ಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಪ್ರಾಬ್ಲಮ್ ಆಗ್ತಾ ಉಂಟು ಅಥವಾ ನಿಮ್ಮ ತಂದೆ ಸಫರ್ ಆಗ್ತಾ ಇದ್ದಾರೆ ಏನೋ ಒಂದು ವಿಚಾರ ಸೂರ್ಯನಿಗೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ತಂದೆಗೆ ಸಂಬಂಧಪಟ್ಟಂತೆ ಅದೇನು ಸಮಸ್ಯೆ ಬಂದು ಆವಾಗ ಏನು ಮಾಡಬೇಕಾಗುತ್ತೆ ಪ್ರತಿ ಆದಿತ್ಯವಾರ ದಿವಸ 10 ಗಂಟೆ ಹೊತ್ತಿಗೆ 1 ಕಿಲೋ ಗೋಧಿಯನ್ನು ನಿಮ್ಮ ಕೈಯಿಂದ ನೀರಲ್ಲಿ ಹರಿಯಬಿಡಿ ಅಂತ ಹೇಳ್ತೇನೆ 10 ವಾರಗಳ ಕಾಲ ಮಾಡಿಕೊಂಡಾಗ ಮೇ ಬಿ ಇದರಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಲಗ್ನಕ್ಕೆ ಸೂರ್ಯನಿಂದ ಬರ್ತಕ್ಕಂತಹ ಬ್ಯಾಡ್ ಎಫೆಕ್ಟ್ ಏನುಂಟು ಅದು ನಿವಾರಣೆ ಆಗಲಿಕ್ಕೆ ಶುರು ಆಗ್ತದೆ ಅದು ಒಳ್ಳೆ ರೀತಿಯ ರಿಸಲ್ಟನ್ನು ಕೊಡಿ ಇಲ್ಲಾಂದರೆ ಏನಾಗುತ್ತೆ ನಿಮಗೆ ಎಲ್ಲೊಂದು ಕಡೆ ಲಾಭ ಬರಬೇಕು ಯಾರಿಂದನೋ ಲಾಭ ಬರಬೇಕು ಅಥವಾ ಒಳ್ಳೆ ಸ್ಯಾಲ್ರಿ ಸಿಗಬೇಕು ಆ ಸ್ಯಾಲ್ರಿ ವಿಚಾರ ಲಾಭದ ವಿಚಾರ ಇದೆಲ್ಲ ಸಮಸ್ಯೆಗೊಳಗಾಗುವ ಸಾಧ್ಯತೆಗಳು ಮತ್ತೊಮ್ಮೆ ಕೆಲವೊಮ್ಮೆ ಏನಾಗುತ್ತೆ ನಿಮ್ಮ ವಿದ್ಯೆ ಇರ್ಬೋದು ನಿಮ್ಮ ಫ್ರೆಂಡ್ಸ್ ಇರ್ಬೋದು ನಿಮ್ಮ ಪ್ರೀತಿ ಪ್ರೇಮ ಇದೆಲ್ಲವೂ ಕೂಡ ಎಲ್ಲೊಂದು ಕಡೆ ಡಿಸ್ಟರ್ಬೆನ್ಸ್ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿಯಾಗಿರ್ತವೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡೋಣ ಅದು ಯಾವ ರೀತಿ ಕೆಲಸ ಮಾಡೋದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟ್ ಓಕೆನಾ ಸೊ ಇದೊಂದು ಸಣ್ಣ ಪರಿಹಾರ ಅಂತ ಅದರ ಜೊತೆಗೆ ತುಲಾ ಲಗ್ನದವರು ವಿಶೇಷ ರೀತಿಯಲ್ಲಿ ತಂದೆಯನ್ನು ಮೇಂಟೈನ್ ಮಾಡಬೇಕು ತಂದೆಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ ಆದರ ಆದಿತ್ಯದಿಂದ ತಂದೆಯನ್ನು ಸತ್ಕಾರ ಮಾಡಬೇಕಾಗುತ್ತೆ ತಂದೆಯ ಜೊತೆಗೆ ಇರಬೇಕಾಗುತ್ತೆ ತಂದೆಯ ಒಂದು ಅವರ ಒಂದು ಆಶೀರ್ವಾದನ ಪಡ್ಕೊಳ್ಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100% ಅಷ್ಟು ಮಾಡಿಕೊಂಡಾಗ ಎಲ್ಲ ರೀತಿಯಲ್ಲಿ ಕೂಡ ಒಂದು ಒಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಭಾಗ್ಯ ತುಲಾ ಲಗ್ನದವರಿಗೆ ಕ್ರಿಯೇಟ್ ಆಗುತ್ತೆ ಬಟ್ ನೆನಪಿಟ್ಕೊಳ್ಳಿ ನಿಮ್ಮ ಕುಟುಂಬದಲ್ಲಿ ತುಲಾ ಲಗ್ನದವರು ಯಾರು ಇರ್ತಾರೆ ತುಲಾ ರಾಶಿಯವರು ಯಾರು ನಿಮ್ಮ ಕುಟುಂಬದಲ್ಲಿ ರಹಸ್ಯ ವಿದ್ಯೆಗಳನ್ನು ಕಲಿತಂತಹ ವ್ಯಕ್ತಿಗಳು ರಹಸ್ಯ ವಿದ್ಯೆಗಳನ್ನು ಕಲಿತಂಥ ವ್ಯಕ್ತಿಗಳು ನಿಮ್ಮ ಕುಟುಂಬದಲ್ಲಿರ್ಬೋದು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಿಮ್ಮ ಕುಟುಂಬದಲ್ಲಿ ಬಿಲ್ಡರ್ ಅಂದರೆ ಗೊತ್ತಾಗುತ್ತಾ ತೊ ಮನೆ ಕಟ್ಟಿಕೊಡುವಂಥವ್ರು ಬಿಲ್ಡಿಂಗ್ ಕಟ್ಟುವಂಥವ್ರು ಬಿಲ್ಡರ್ಸ್ ಇಂಜಿನಿಯರ್ಸ್ ನಿಮ್ಮ ಕುಟುಂಬದಲ್ಲಿರ್ಬೋದು ಅದರ ಜೊತೆಗೆ ಕೆಲವೊಮ್ಮೆ ಏನಾಗುತ್ತೆ ನಿಮ್ಮ ಕುಟುಂಬದಲ್ಲಿ ಅಂಥವ್ರು ಕೂಡ ಇರ್ಬೋದು ತುಂಬಾ ಸಫರ್ ಆಗಿರ್ತಾರೆ ಅವ್ರಿಗೆ ಲೈಫಲ್ಲಿ ಮೇಲೆ ಬರಲಿಕ್ಕೇನಿಲ್ಲ ಅಂಥ ವ್ಯಕ್ತಿಗಳು ಕೂಡ ನಿಮ್ಮ ಕುಟುಂಬದಲ್ಲಿರ್ಬೋದು ಇನ್ನು ಕೆಲವರೆಲ್ಲ ಇರ್ತಾರೆ ಇನ್ವೆಂಟ್ ಅಂದರೆ ಏನಾದರೂ ಸಂಶೋಧನೆ ಮಾಡಿ ಅದರ ಮುಖಾಂತರ ಜೀವನ ನಡೆಸುವಂಥ ವ್ಯಕ್ತಿಗಳು ಕೂಡ ನಿಮ್ಮ ಕುಟುಂಬದಲ್ಲಿ ಇರ್ಬೋದು ಇಷ್ಟೆಲ್ಲ ಆಪ್ಷನ್ ಇರ್ತದೆ ನಿಮ್ಮ ಕುಟುಂಬದಲ್ಲಿರುವ ವ್ಯಕ್ತಿ ಅಂದರೆ ಕೆಲವೊಮ್ಮೆ ರಹಸ್ಯಮಯವಾದ ವ್ಯಕ್ತಿಗಳು ರಹಸ್ಯ ವಿದ್ಯೆಗಳನ್ನು ಕಲಿತಂಥ ವ್ಯಕ್ತಿಗಳು ಅಲ್ವಾ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿರುವಂಥ ವ್ಯಕ್ತಿಗಳು ಅಥವಾ ಅಕಲ್ಟ್ ಸೈನ್ಸಲ್ಲಿರುವಂಥ ವ್ಯಕ್ತಿಗಳು ಜ್ಯೋತಿಷ ವಾಸ್ತು ಸಂಖ್ಯಾಶಾಸ್ತ್ರದಲ್ಲಿರುವಂಥ ವ್ಯಕ್ತಿಗಳು ಅಲ್ವಾ ಅಂತಹ ವ್ಯಕ್ತಿಗಳು ನಿಮ್ಮ ಕುಟುಂಬದಲ್ಲಿರ್ಬೋದು ಅಥವಾ ಕೆಲವೊಂದು ಬಾರಿ ತುಂಬಾ ಸಫರಾದಂಥ ವ್ಯಕ್ತಿಗಳು ಕೆಳಗೆ ಬಿದ್ದಂಥ ವ್ಯಕ್ತಿಗಳು ಇನ್ಸಲ್ಟ್ ಆಗಿರುವಂಥ ವ್ಯಕ್ತಿಗಳು ಇನ್ನೂ ಸಫರ್ ಆಗ್ತಾ ಇದ್ದಾರೆ ಪಾಪ ಮುಂದೆ ಬರಲಿಕ್ಕೆ ಎಲ್ಲರಿಗೆ ಈ ಪರಿಸ್ಥಿತಿ ಉಂಟಂತ ಅಂಥವ್ರು ಕೂಡ ನಿಮ್ಮ ಕುಟುಂಬದಲ್ಲಿರೋ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳಿದ್ರೆ ಅದರ ಜೊತೆಗೆ ಒಂದು ಸಮಯದಲ್ಲಿ ಅಂದರೆ ಒಂದು ಹಿಂದಿನ ಜನ್ಮ ಅಂತ ಇಟ್ಕೊಳ್ಳಿ ಹಿಂದಿನ ಜನ್ಮದಲ್ಲಿ ನಿಮ್ಮ ಕುಟುಂಬ ಕೆಲವೊಂದು ವಿಚಾರಗಳಲ್ಲಿ ಅದು ಕೂಡ ಜಲತತ್ವಕ್ಕೆ ಸಂಬಂಧಪಟ್ಟಂತೆ ನೀರಿನಲ್ಲಿ ನಾಶ ಆಗಿರುವಂಥದ್ದು ನೀರಿನಲ್ಲಿ ನಾಶ ಅಥವಾ ಭೂಕಂಪದಲ್ಲಿ ನಾಶ ಆಗಿರುವಂಥ ಕುಟುಂಬನೇ ನಿಮ್ಮದಾಗಿರ್ತದೆ ತೊ ಈ ಜನ್ಮದಲ್ಲಿ ನಿಮಗೆ ತುಲಾ ಲಗ್ನ ಮತ್ತು ನಿಮ್ಮ ಕುಟುಂಬದಲ್ಲಿ ಅಂತಹ ವ್ಯಕ್ತಿಗಳೇ ನಿಮ್ಮನ್ನು ಮೀಟ್ ಮಾಡಿರ್ತಾರೆ ಭೇಟಿ ಮಾಡಿ ನಿಮ್ಮ ಕುಟುಂಬವನ್ನು ಬೇಕಾದರೆ ಚೆಕ್ ಮಾಡಿ ನೋಡಿ ನಿಮ್ಮ ಕುಟುಂಬದಲ್ಲಿ ಎಂತಹ ವ್ಯಕ್ತಿಗಳಿರ್ತಾರೆ ನಾನು ಹೇಳ್ತೀನಿ ನಿಮಗೆ ರಹಸ್ಯಮಯವಾದ ವ್ಯಕ್ತಿಗಳಿರ್ತಾರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳಿಕ್ಕೇನು ಸಾಧ್ಯ ಇಲ್ಲ ಅವ್ರು ಏನಂತಲೇ ಗೊತ್ತಾಗಲಿಕ್ಕಿಲ್ಲ ಅಂತಹ ವ್ಯಕ್ತಿಗಳು ನಿಮ್ಮ ಕುಟುಂಬದಲ್ಲಿ 100% ಇರ್ತಾರೆ ಇದು ಯಾವಾಗ ಆವಾಗ ನಿಮಗೆ ಗೊತ್ತಾಗುತ್ತೆ 20 to 29 ಏಜ್ ಸೀರೀಸ್ ಅಲ್ಲಿ ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಕುಟುಂಬದಲ್ಲಿ ಯಾರು ಇದ್ದಾರೆ ಯಾರಿಲ್ಲ ಎಲ್ಲವೂ ಗೊತ್ತಾಗುತ್ತೆ. 20 to 29 ಏಜ್ ಸೀರೀಸ್ ಅಲ್ಲಿ ಒಂದಷ್ಟು ಸಫರ್ ಆಗ್ತೀರಾ, ಒಂದಷ್ಟು ತೊಂದರೆಗಳಾಗ್ತೀರಾ, ಒಂದಷ್ಟು ಇನ್ಸಲ್ಟ್ ಅನ್ನು ಅನುಭವಿಸ್ತೀರಾ. ಅದರ ಜೊತೆಗೆ ನಿಮಗೆ ಅನ್ವೇಷಣೆ ಮಾಡುವಂತ ಯೋಗ ಅಂತೂ ಕ್ರಿಯೇಟ್ ಆಗುತ್ತೆ. ಎಲ್ಲೋ ಸಂಶೋಧನೆ ಮಾಡ್ತೀರಾ, ಅನ್ವೇಷಣೆ ಮಾಡ್ತೀರಾ, ಬೇರೆ ಬೇರೆ ವಿಚಾರದಲ್ಲಿ ಹೋಗ್ತೀರಾ. ಅದರ ಜೊತೆಗೆ ಎಲ್ಲೊಂದು ಕಡೆ ನೀವೇನು ಮಾಡ್ತೀರಾ, ರಹಸ್ಯ ವಿದ್ಯೆಗಳನ್ನು ಕೆಲವರು ಕಲಿತಾರೆ, ಅಕಾಲ್ಟ್ ಸೈನ್ಸನ್ನು ಕಲಿತಾರೆ. ನೋಡಿ, ಯಾರೆಲ್ಲ ರಹಸ್ಯ ವಿದ್ಯೆಗಳನ್ನು ಕಲೀಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಜ್ಯೋತಿಷ, ವಾಸ್ತು, ಸಂಖ್ಯಾಶಾಸ್ತ್ರ ಅಥವಾ ಬೇರೆ ಯಾವುದು ಕೂಡ, ಯಾವುದೇ ನೀವು ಏನೋ ಒಂದು ವಿದ್ಯೆಯನ್ನು ಕಲ್ತಿದ್ದೀರಿ, ಅದರಲ್ಲಿ ನೀವೆಲ್ಲೊಂದು ಕಡೆ ರೂಟಿಗೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತೀರ. ರೂಟ್ ರೈಟ್, ಆ ರೂಟಿಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ, ಅಂದರೆ ಅದರ ಮೂಲಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಅಂದಾಗ ಏನಾಗುತ್ತೆ, ಅದು ಕೂಡ ತುಲಾಲಗ್ನದವ್ರಿಗೆ ಹೇಳ್ತೀನಿ, ಅವರ 2ನೇ ಮನೆಯಿಂದ ಬರತಕ್ಕಂಥ ಒಂದಷ್ಟು ತೊಂದರೆಗಳು ನಿವಾರಣೆ ಆಗ್ತವೆ. ಅದೇ ರೀತಿ ಯಾರು ಬೇಕಾದರೂ ಇದನ್ನು ಮಾಡಿಕೊಂಡಾಗ ಅಷ್ಟಮದ ಭಾವ, ಅದು ಆಯುಷ್ಯ ಸ್ಥಾನವಾಗಿರ್ತದೆ. ಆಯುಷ್ಯ ಸ್ಥಾನದಲ್ಲಿ ಬರತಕ್ಕಂತಹ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ಅಲ್ಲಿ ಲ್ಲೇ ನಿವಾರಣೆ ಆಗಲಿ ಶುರು ಆಗುತ್ತೆ. ರೈಟ್ ತಾನೆ? ಓಕೆ, ಇದು ನನ್ನ ಅನುಭವ ಕೂಡ. ಅದ್ರ ಜೊತೆಗೆ ನನ್ನ ಜೊತೆ ಎಷ್ಟು ಮಂದಿ ಈಗ ಸ್ಟೂಡೆಂಟ್ಸ್ ಇದ್ದಾರೆ, ಕಲಿತಿದ್ದಾರೆ ಜ್ಯೋತಿಷ, ತೋ ಅವರ ಅನುಭವ ಕೂಡ. ಎಷ್ಟೆಲ್ಲ ಪ್ರಾಬ್ಲಮನ್ನು ಅನುಭವಿಸಿದವರು ಕೂಡ ಎಲ್ಲಿ ನಮ್ಮನ್ನು ಕನೆಕ್ಟ್ ಆಗ್ತಾರೆ ಅಥವಾ ರಹಸ್ಯ ವಿದ್ಯೆಗಳನ್ನು ಕಲೀಲಿಕ್ಕೆ ಕನೆಕ್ಟ್ ಆಗ್ತಾರೆ, ಅಲ್ಲಿಂದ ಅವರು ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಂಡಿದ್ದಾರೆ. ಒಂದಷ್ಟು ರಿಲೀಫನ್ನು ಅವರು ಇಷ್ಟವರೆಗೂ ಕೂಡ ಅನುಭವಿಸಿದ್ದನ್ನು ನಾನಂತೂ ನೋಡಿದ್ದೇನೆ. ರೈಟ್? ಓಕೆ, ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ. ಅದೇ ರೀತಿ ತುಲಾ ಲಗ್ನದವರಿಗೆ ನಿಮ್ಮ ಒಡ ಹುಟ್ಟಿದವರು, ಅವರು ಚೆನ್ನಾಗಿರ್ತಾರೆ, ಒಡ ಹುಟ್ಟಿದವರು ಪರವಾಗಿಲ್ಲ. ಒಡ ಹುಟ್ಟಿದವರು ಏನೇ ಇದ್ದರೂ ಕೂಡ ಒಂದು ಒಂದು ಸ್ಟೇಟಸಲ್ಲಿ ಇರ್ತಾರೆ, ಒಂದು ಲೆವೆಲಲ್ಲಿ ಇರ್ತಾರೆ. ಕೆಲವರು ವಿದೇಶದಲ್ಲಿ ಪ್ರಯಾಣ ಮಾಡ್ತಿರ್ತಾರೆ, ವಿದೇಶದಲ್ಲಿ ಇರ್ತಾರೆ, ಅದೆಲ್ಲ ಪರವಾಗಿಲ್ಲ ಅಂತ ಹೇಳ್ತೇನೆ. ಒಳ್ಳೆ ರೀತಿಯ ರಿಸಲ್ಟ್ ಅಂತೂ ಒಡ ಹುಟ್ಟಿದವರಿಗೆ ಸಂಬಂಧಪಟ್ಟಂತೆ ಇದ್ದೇ ಇರ್ತದೆ. ಒಡ ಹುಟ್ಟಿದವ್ರದ್ದು ನೀವು ಸಹಾಯವನ್ನು ಪಡ್ಕೊಳ್ಬೋದು, ಅದು ಕೂಡ ಒಳ್ಳೆ ರಿಸಲ್ಟನ್ನು ಕೊಟ್ಟೇ ಕೊಡ್ತದೆ. ಒಡ ಹುಟ್ಟಿದವರಲ್ಲಿ ಧಾರ್ಮಿಕತೆ ಇರ್ತದೆ, ಎಲ್ಲ ರೀತಿಯಲ್ಲೂ ಹೆಚ್ಚಾಗಿ ಅವರು ವಿದೇಶದಲ್ಲಿರುವಂಥದ್ದು, ಮನೆಯಿಂದ ದೂರ ಇರುವಂಥ ಯೋಗ ಭಾಗ್ಯ ತೀರಾ ಜಾಸ್ತಿ ಒಡ ಹುಟ್ಟಿದವರಿಗೆ ಸಂಬಂಧಪಟ್ಟಂತೆ. ರೈಟಾ? ನಿಮ್ಮ ಸಿಬ್ಲಿಂಗ್ಸ್ಗೆ ಸಂಬಂಧಪಟ್ಟಂತೆ. ಅದರ ಜೊತೆಗೆ ನೆನ್ಪಿಟ್ಕೊಳ್ಳಿ, ತುಲಾ ಲಗ್ನದವರಿಗೆ 30 to 39 ಏಜ್ ಸೀರೀಸಲ್ಲಿ ನಾನು ಹೇಳ್ತೀನಿ ನಿಮಗೆ 31ನೇ ವಯಸ್ಸು ಕಳೆದ ನಂತರ ಯಾರಾದರೂ ಮೆಂಟರ್ ಸಿಗ್ತಾರೆ, ಯಾರಾದರೂ ಗುರು ಸಿಗ್ತಾರೆ, ಯಾರಾದರೂ ನಿಮಗೆ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಮಾಡುವಂಥ ವ್ಯಕ್ತಿಗಳು ಸಿಗ್ತಾರೆ, ನಿಮಗೆ ನಿಮ್ಮನ್ನು ಮುಂದೆ ತರಬೇಕು ಅಂತ. ಸೊ ಅಂಥ ವ್ಯಕ್ತಿಗಳು ಸಿಕ್ಕಿದ ನಂತರ ಅವರ ಮಾತನ್ನು ನೀವು ಕೇಳಿಸ್ಕೊಂಡಾಗ, ಅವರ ಒಂದು ಸಜೆಷನನ್ನು ಪಡ್ಕೊಂಡಾಗ ನಿಮ್ಗೆ ಏನಾಗುತ್ತೆ, ಲೈಫಲ್ಲಿ ಉನ್ನತ ಮಟ್ಟ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ನಮ್ಮ ತುಲಾ ಲಗ್ನದವರ ರಿಯಲ್ ಲೈಫ್ ಸ್ಟಾರ್ಟ್ ಆಗೋದು 31 ಇಯರ್ನ ನಂತರ, 31ನೇ ವಯಸ್ಸಿನ ನಂತರ. ಅಲ್ಲಿವರೆಗೆ ಅಂತೂ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತೇನೆ. ಸೊ ನೆನ್ಪಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ಅದರ ಜೊತೆಗೆ ಪ್ರಿಕಾಷನ್ ಏನಿದೆ, ನೀವು ತುಲಾ ಲಗ್ನದವರು 20 to 29 ಏಜ್ ಸೀರೀಸಲ್ಲಿ ನೀವು ಗಂಡಾಗಿರಿ ಹೆಣ್ಣಾಗಿರಿ ದಯವಿಟ್ಟು ಮದುವೆ ಆಗಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಖಂಡಿತ ಏನಾಗುತ್ತೆ, ನಿಮಗೆ ಎಲ್ಲೋ ಒಂದು ಕಡೆ ನೀವು ಸ್ವಲ್ಪ ಹಾರ್ಡ್ ಲೈಫನ್ನು ಅನುಭವಿಸಬೇಕಾಗುತ್ತೆ, ಕಷ್ಟಪಡಬೇಕಾಗುತ್ತೆ, ತೊಂದರೆಗಳಾಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಇರ್ತದೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ತುಲಾ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಎಲ್ಲೊಂದು ಕಡೆ 20 to 29 ಏಜ್ ಸೀರೀಸಲ್ಲಿ ಮದುವೆ ಆಗಬೇಡಿ. 27 ಕಳೆದ ನಂತರ ಮದುವೆ ಆಗಿ ತಕ್ಕ ಮಟ್ಟಿಗೆ ಪರವಾಗಿಲ್ಲ, ಯಾಕಂದರೆ ಮತ್ತೆ 30 ಬರುತ್ತೆ, 30 ಬಂದ ನಂತರ ಮದುವೆ ಜೀವನ ಪರವಾಗಿಲ್ಲ ಅಂತ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಮದುವೆ ಆದರೆ ಎಲ್ಲೊಂದು ಕಡೆ ಬಹಳಷ್ಟು ತೊಂದರೆಗಳನ್ನು, ಬಹಳಷ್ಟು ಅಬ್ಸ್ಟಕಲ್ಸನ್ನು ಅನುಭವಿಸ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಸೊ ಇದನ್ನು ಅರ್ಥ ಮಾಡ್ಕೊಂಡು ಹೋಗಿ ತುಲಾ ಲಗ್ನ ಮತ್ತು ತುಲಾ ರಾಶಿಯವರು. ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ. ಓಕೆ, ಇವ್ರಿಗಿನ್ನು ಇವರ ಒಂದು ಭೂಮಿ ವಿಚಾರಕ್ಕೆ ಬಂದಾಗ ಯಾವಾಗಲೂ ಕೂಡ ಅದರಲ್ಲಿ ಪ್ರಾಬ್ಲಮ್ ಇರ್ತದೆ, ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಭೂಮಿಯನ್ನು ಹಾಸಿಲ್ ಮಾಡಬೇಕಾದ್ರೆ ಒಂದಷ್ಟು ಪ್ರಯತ್ನ ಮಾಡಬೇಕಾಗುತ್ತೆ. ಒಂದು ಮಾತು ನೆನ್ಪಿಟ್ಕೊಳ್ಬೇಕು, ತುಲಾ ರಾಶಿ ತುಲಾ ಲಗ್ನದವರು ಯಾವುದೇ ಕಾರಣಕ್ಕೂ ಭೂಮಿಯನ್ನು ಪರ್ಚೇಸ್ ಮಾಡ್ತೀರಾ ದಯವಿಟ್ಟು ಹೇಳ್ತೀನಿ, ಮಾರ್ಕೆಟ್ ಪ್ಲೇಸ್ ಎಲ್ಲಿದೆ, ಮಾಲ್ ಎಲ್ಲಿದೆ, ಮಾರ್ಕೆಟ್ ಪ್ಲೇಸ್ ಎಲ್ಲಿದೆ, ಪೇಟೆ ಎಲ್ಲಿದೆ, ಪೇಟೆಗೆ ಹೋಗಿ ಖರೀದಿ ಮಾಡಿ ಅಂತ ಹೇಳ್ತೇನೆ. ಭಾಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ನೀವು ಹಳ್ಳಿಯಲ್ಲಿ ಕೂಡ ನೀವು ಮನೆಯನ್ನು ಖರೀದಿ ಮಾಡ್ಬೋದು, ಭೂಮಿ ಖರೀದಿ ಮಾಡ್ಬೋದು, ಪರವಾಗಿಲ್ಲ. ಬಟ್ ನೀವು ಯಾವುದೇ ಕಾರಣಕ್ಕೂ ದೇವಸ್ಥಾನದ ಹತ್ತಿರ ಭೂಮಿಯನ್ನು ಖರೀದಿ ಮಾಡಬೇಡಿ ಅಂತ ಹೇಳ್ತೇನೆ. ಭಾಳಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಿರೋದು ಆಗದಂಥ ವಿಚಾರ, ಅಥವಾ ಇದರಿಂದ ಹೊರಬರಬೇಕಾಗುತ್ತೆ ನೀವು. ಇಲ್ಲಾಂದರೆ ಬಾರಿಗೂ ಸಂಕಟದಲ್ಲಿ ನೀವು ಸಿಕ್ಕಾಕೊಳ್ತೀರಂತ ಒಂದು ಇಂಡಿಕೇಶನ್ ಇದೆ ತುಲಾ ರಾಶಿ ತುಲಾ ಲಗ್ನದವರಿಗೆ ಸಂಬಂಧಪಟ್ಟಂತೆ. ಅರ್ಥ ಮಾಡಿಕೊಂಡೆ ಒಳ್ಳೆ ರಿಸಲ್ಟನ್ನು ಪಡೀಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು. ಮನೆ ಕಟ್ಟುವ ವಿಚಾರದಲ್ಲಿ ಬಹಳಷ್ಟು ಸಫರ್ ಆಗ್ತೀರಾ, ಮನೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಬಹಳಷ್ಟು ಸಫರ್ ಆಗ್ತೀರಾ. ಜಾಗ ತೆಗೆದುಕೊಂಡು ಇಟ್ಟಿದ್ರೂ ಕೂಡ ಮನೆ ಕಟ್ಟಲಿಕ್ಕೆ ನಿಮ್ಮಿಂದ ಆಗದಂಥ ಕೆಲವೊಂದು ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ. ಬಟ್ ಜಾತಕದಲ್ಲಿ ಎಲ್ಲೋ ಒಂದು ಕಡೆ ಗುರುವಿನ ಭ್ರಮಣವನ್ನು ನೋಡಿಕೊಂಡಾಗ, ಗುರುವಿನ ಭ್ರಮಣ ಎಲ್ಲಿ ಹೋಗ್ತಾಳೆ ಅದನ್ನು ನೋಡಿಕೊಂಡಾಗ ಕ್ಲಿಯರ್ ಆಗುತ್ತೆ ಮನೆ ಯಾವಾಗ ಕಟ್ತೀರಿ ಅಥವಾ ಕಟ್ಟಲ್ಲ ಅಂತ. ರೈಟ್ ತಾನೆ? ಬಟ್ ನಾನು ಹೇಳ್ತೀನಿ ನಿಮಗೆ 35 ಇಯರ್ಸ್ನ ನಂತರ, 35ನೇ ವಯಸ್ಸಿನ ನಂತರ ತುಲಾರಾಶಿ ತುಲಾ ಲಗ್ನದವ್ರಿಗೆ ಮನೆ ಕಟ್ಟುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಅದನ್ನು ನೀವು ಮ್ಯಾನಿಫೆಸ್ಟೇಷನ್ಗೆ ತರ್ಬೋದು, ಅದು ಪರವಾಗಿಲ್ಲ ಅಂತ ಹೇಳಿ. ಬಟ್ ಹಾರ್ಡ್ ತೊಂದರೆನೇ. ಎಲ್ಲೆಲ್ಲ ಮನೆ ಕಟ್ತೀರಾ ಅಲ್ಲೆಲ್ಲ ನಾರ್ತ್ ಈಸ್ಟ್ ಕಾರ್ನರ್ ಕೆಟ್ಟೋಗಿರ್ತದೆ, ನಾರ್ತ್ ಈಸ್ಟ್ ಕಾರ್ನರ್ ಡಿಸ್ಟರ್ಬೆನ್ಸ್ ಆಗಿರ್ತದೆ, ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಬ್ಲಮ್ಗಳಾಗಿರ್ತದೆ. ಬೇಕಾದ್ರೆ ಯಾರು ಬೇಕಾದರೂ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ. ತುಲಾ ಲಗ್ನದವರ ಮನೆಯನ್ನು ಚೆಕ್ ಮಾಡ್ಕೊಳ್ಳಿ, ಅಥವಾ ಎಲ್ಲಿ ಮನೆ ಕಟ್ತೀರಾ ಅದನ್ನು ನೋಡ್ಕೊಳ್ಳಿ. ಮತ್ತು ಮನೆ ಮಾಡಲಿಕ್ಕೆ ಎಷ್ಟೆಲ್ಲ ಹಾರ್ಡ್ ಆದಂತಹ ಒಂದು ಸಮಯವನ್ನು ಎದುರಿಸ್ತೀರಾ, ಎಷ್ಟು ಕಷ್ಟಪಡ್ತೀರಾ ಅದು ಕೂಡ ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕನ್ಫರ್ಟಾದ ಮನೆ ಬೇಕನ್ನೋ ತೀವ್ರ ಇಚ್ಛೆಯನ್ನು ಇಟ್ಕೊಂಡು ಡಿಲೇ ಮಾಡ್ತಾ ಡಿಲೇ ಮಾಡ್ತಾ ಹೋಗ್ತೀರಾ ನೀವು, ಇದು ಪ್ರಾಬ್ಲಮ್ ಗೆ ಒಳಗಾಗಿರ್ತದೆ. ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ನೀವು ಏನು ಮಾಡಬೇಕು, ತುಲಾ ರಾಶಿ ತುಲಾ ಲಗ್ನದವರು ಏನಾದರೂ ನೀವು ಒಂದು ಜಾಗ ಖರೀದಿ ಮಾಡಿ ಇಟ್ಟಿದ್ದೀರಿ ಅಂದಾಗ ತಕ್ಷಣನೇ ಮನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಒಂದು ವೇಳೆ ಅದನ್ನ ಕಾಂಪೌಂಡ್ ಹಾಕಿಲ್ಲೇನೆ ಬಿಟ್ಟಿದ್ರೆ ಖಂಡಿತ ಮನೆ ಮಾಡಲಿಕ್ಕೆ ಅದು ಸದ್ಯಕ್ಕಂದು ಬಿಡಲಿಕ್ಕಿಲ್ಲ, ನಿಮಗೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಕೆಲವರಿಗೆಲ್ಲ ಹಣಕಾಸಿನ ವಿಚಾರದಲ್ಲಿ ಮನೆ ಮಾಡಲಿಕ್ಕೆ ಆಗಲಿಕ್ಕಿಲ್ಲ, ಅದು ವಿಷಯ ಬೇರೆ ಅಂತ ಹೇಳ್ತಾರೆ. ಆದರೂ ಕೂಡ ನೋಡ್ಕೊಳ್ಬೇಕು, ಎಲ್ಲೊಂದು ಕಡೆ ನಿಮ್ಮ ಅದೃಷ್ಟಕ್ಕೆ ನಾಲ್ಕನೇ ಮನೆ ಮೇಲೆ ಗುರುವಿನ ದೃಷ್ಟಿ ಬಂದುಬಿಡ್ತು, ಅಥವಾ ಬುಧ ದೃಷ್ಟಿ ಹಾಕಿದ್ದಾನೆ, ಶುಕ್ರ ದೃಷ್ಟಿ ಹಾಕಿದ್ದಾನೆ ಅಂದಾಗ ಮೇ ಬಿ ಮನೆ ವಿಚಾರದಲ್ಲಿ ಬರತಕ್ಕಂತಹ ಆ ಒಂದು ಹಾರ್ಡ್ಲೆಸ್ ಏನು ಅದು ನಿಮಗೆ ಕಡಿಮೆ ಆಗ್ಬೋದು, ಆ ಕಷ್ಟ ಏನು ಅದು ಕಡಿಮೆ ಆಗ್ಬೋದು. ತೋ ಇದು ವಿಚಾರ ಅಂತ ಹೇಳ್ತಾರೆ. ಓಕೆನಾ, ಗೊತ್ತಾಯ್ತು. ಈಗ ಅದೇ ತುಲಾ ಲಗ್ನದವರಿಗೆ ಮಕ್ಕಳ ವಿಚಾರಕ್ಕೆ ಬಂದಾಗ, ವಿದ್ಯೆ ವಿಚಾರಕ್ಕೆ ಬಂದಾಗ ಟೆಕ್ನಿಕಲ್ ನಾಲೆಜನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಖಂಡಿತ ಇದ್ದೇ ಇರುತ್ತೆ. ನಿಮ್ಮ ಮಕ್ಕಳು ಹೆಚ್ಚಾಗಿ ವಿದೇಶದಲ್ಲಿ ಹೋಗುವಂಥದ್ದು, ವಿದೇಶದಲ್ಲಿ ಕಲಿಯುವಂಥದ್ದು, ಮನೆಯಿಂದ ದೂರ ಹೋಗಿ ಕಲಿಯುವಂಥ ಒಂದು ಯೋಗ ಭಾಗ್ಯ ಈ ಜಾತಕದಲ್ಲಿದೆ. ಬಟ್ ಮಕ್ಕಳ ವಿಚಾರದಲ್ಲಿ ಜಾಗೃತೆ ಮಾಡಬೇಕಾಗುತ್ತೆ. ಸ್ವಲ್ಪ ಮಕ್ಕಳು ಫ್ರೆಂಡ್ಸ್ ಲೆವೆಲಲ್ಲಿ ಜಾಸ್ತಿನೇ ತಿರುಗಾಡಲಿಕ್ಕೆ ಶುರು ಮಾಡ್ತಾರೆ, ಮೊಬೈಲನ್ನು ವಿಪರೀತ ಜಾಸ್ತಿ ಯೂಸ್ ಮಾಡಲಿಕ್ಕೆ ಶುರು ಮಾಡ್ಬೋದು. ಟೆಕ್ನಿಕಲ್ ನಾಲೆಜನ್ನು, ಇಂಜಿನಿಯರಿಂಗ್ ಡಿಗ್ರಿಯನ್ನು ಅನಂತರ ಈ ಕಂಪ್ಯೂಟರ್ ಸೈನ್ಸನ್ನು ಕಲಿಯುವಂಥ ಯೋಗ ಭಾಗ್ಯ ಮಕ್ಕಳಿಗೆ ಒಂದು 100% ಇರ್ತದೆ. ಆನಂತರ ಅವರು ಡಾಕ್ಟರ್ ಕೂಡ ಆಗ್ಬೋದು, ಇಂಜಿನಿಯರ್ ಕೂಡ ಆಗ್ಬೋದು. ಅದು ವಿಷಯನೇ ಬೇರೆ, ಜಾತಕದಲ್ಲಿ ಯಾವ ಕಾಂಬಿನೇಷನ್ ಕ್ರಿಯೇಟ್ ಆಗಿದೆ ಅದರ ಮುಖಾಂತರ ಅದನ್ನು ಪ್ರೆಡಿಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಬಟ್ ನಾರ್ಮಲ್ ಆಗಿ ಹೇಳಬೇಕಾದ್ರೆ, ಹೆಚ್ಚಾಗಿ ನಾನು ಹೇಳಬೇಕಾದ್ರೆ, ನೀವೊಂದು 100 ಜಾತಕಗಳನ್ನು, ತುಲಾರಾಶಿ ತುಲಾಲಗ್ನ ಜಾತಕವನ್ನು ನೀವು ಒಟ್ಟು ಮಾಡಿಕೊಂಡಿಟ್ಟಾಗ ಎಲ್ಲೋ ಒಂದು ಕಡೆ ತುಲಾರಾಶಿ ತುಲಾಲಗ್ನದರ ಮಕ್ಕಳು ಹೆಚ್ಚಾಗಿ ಫಾರಿನ್ ಕಂಪನಿಯಲ್ಲಿ ಕೆಲಸ ಮಾಡುವಂಥದ್ದು, ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡಿಕೊಳ್ಳುವಂಥದ್ದು, ಟೆಕ್ನಿಕಲ್ ನಾಲೆಜಲ್ಲಿ ಹೋಗಿರುವಂಥದ್ದು, ಅದರ ಜೊತೆಗೆ ಎಲ್ಲೋ ಒಂದು ಕಡೆ ವಿದೇಶಕ್ಕೆ ಹೋಗಿರುವಂಥದ್ದು, ವಿದೇಶದಲ್ಲಿ ಕೆಲಸ ಮಾಡಿಕೊಂಡಿರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿರ್ತವೆ. ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ. ಒಂದು ಕಡಿಮೆ ಅಂದ್ಕೊಂಡಂಥ 75% ಈ ರೀತಿಯಾಗಿ ಸಿಗುತ್ತೆ, ಬಾಕಿ ಸ್ವಲ್ಪ ಮಿಕ್ಸಪ್ ಸಿಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇರೋ. ಅದರರ್ಥ ಮಕ್ಕಳು ಚೆನ್ನಾಗಿಲ್ಲ ಅಂತ, ಎಲ್ಲ ಚೆನ್ನಾಗಿರ್ತಾರೆ, ಏನೂ ತೊಂದರೆ ಇಲ್ಲ ಅಲ್ವ. ಮಕ್ಕಳಿಗೆ ಶಾರ್ಟ್ಕಟ್ ನಾಲೆಜ್ ಇರ್ತದೆ, ನಿಮ್ಮಿಂದ ಹೆಚ್ಚು ನಾಲೆಜ್ ಅವರಲ್ಲಿ ಇರ್ತದೆ, ಅವರೆಲ್ಲವನ್ನು ಕೂಡ ನಿಮಗೆ ಹೇಳಬಲ್ಲರು. ಒಂದು ಮೊಬೈಲ್ ಕೆಟ್ಟೋಯ್ತು ಅವ್ರ ಹತ್ರ ಕೊಟ್ಟು ರಿಪೇರಿ ಮಾಡಿ ನಿಮ್ಮ ಕೈಗೆ ಇಟ್ಟು ಬಿಡ್ತಾರೆ, ಅಷ್ಟು ಹುಷಾರಾಗಿರ್ತಾರೆ ನಿಮ್ಮ ಮಕ್ಕಳು, ಅಷ್ಟು ಟ್ಯಾಲೆಂಟ್ ಆಗಿರ್ತಾರೆ ನಿಮ್ಮ ಮಕ್ಕಳು. ಬಟ್ ಯಾವಾಗಲೂ ಕೂಡ ಏನಾಗುತ್ತೆ, ಇಲ್ಲೊಂದು ಕಡೆ ಸ್ವಲ್ಪ ಮಟ್ಟಿಗೆ ರಾಹು ತೊಂದರೆಯನ್ನು ಕೊಡೋದರಿಂದ ಸ್ನೇಹಿತರ ಮುಖಾಂತರ ತೊಂದರೆಯನ್ನು ಅನುಭವಿಸ್ತಾ ಇರೋದು ಒಂದು ಇಂಡಿಕೇಷನ್ ಇದೆ. ಸ್ವಲ್ಪ ಸ್ನೇಹಿತರನ್ನು ಕಡಿಮೆ ಮಾಡಿಕೊಂಡು ತುಂಬ ಚೆನ್ನಾಗಿರ್ತದೆ. ಅದೇ ರೀತಿ ತುಲಾ ಲಗ್ನದವರ ಪ್ರೀತಿ ಪ್ರೇಮ ಕೆಲವೊಮ್ಮೆ ಮೋಸಕ್ಕೊಳಗಾಗುವಂಥ ಸಾಧ್ಯತೆಗಳಿರ್ತವೆ. ಫ್ರೆಂಡ್ಸ್ ಲೆವೆಲಲ್ಲಿ ಎಲ್ಲೋ ಒಂದು ಕಡೆ ನೀವು ಸ್ವಲ್ಪ ತೊಂದರೆಯನ್ನು ಅನುಭವಿಸ್ತೀರಾ, ಮೋಸ ಅನುಭವಿಸ್ತೀರಾ, ಈ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಅದರಲ್ಲಿ ಬಹಳ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ. ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ, ತುಂಬ ಚೆನ್ನಾಗಿದೆಲ್ಲ ಕೆಲಸ ಮಾಡ್ತದೆ. ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ ನಿಮ್ಗೆ ಯಾರು ಪಾರ್ಟ್ನರ್ ಬರ್ತಾರೆ ಅವರು ಸಾಧಾರಣ ಮಟ್ಟಿಗೆ ಇರ್ತಾರೆ. ನೋಡಿ, ಒಂದು ಮಾತು ನೆನ್ಪಿಟ್ಕೊಳ್ಳಿ, ಇದನ್ನು ಅರಗಿಸ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ, ಬಟ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈಗ ತುಲಾಲಗ್ನ ತುಲಾರಾಶಿಯ ಜಾತಕ ಅಂತ ಇಟ್ಕೊಳ್ಳೋಣ, ನಿಮ್ಮ ಜಾತಕ ತುಲಾರಾಶಿ ತುಲಾಲಗ್ನ ಜಾತಕ. ಮದುವೆ ಆಗಬೇಕು ನಿಮಗೆ, ಆಗ ಮದುವೆಗೆ ಸಂಬಂಧಪಟ್ಟಂತೆ ನಿಮ್ಮ ಪಾರ್ಟ್ನರನ್ನ ಹೇಗೆ ಚಾಯ್ಸ್ ಮಾಡಬೇಕು. ನಿಮಗಿಂತ ಕಡಿಮೆ ಲೆವೆಲಲ್ಲಿರುವಂಥ ಪಾರ್ಟ್ನರ್ನ ಚಾಯ್ಸ್ ಮಾಡಿದರೆ ನಿಮ್ಮ ಮದುವೆ ಜೀವನ ಸುಖಕರ, ಏನೂ ತೊಂದರೆ ಇಲ್ಲ. ಒಂದು ವೇಳೆ ತುಲಾಲಗ್ನದವರು ನಿಮಗಿಂತ ಹೈ ಲೆವೆಲಲ್ಲಿರೋ ಪಾರ್ಟ್ನರನ್ನು ನೀವೇನಾದರೂ ಚಾಯ್ಸ್ ಮಾಡಿದ್ದೀರಿ ಅಂದಾಗ ಖಂಡಿತ ನಿಮ್ಮ ಮ್ಯಾರೇಜ್ ಲೈಫ್ ಟೋಟಲಿ ಅವು ಇಂಬ್ಯಾಲೆನ್ಸ್ ಆಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ. ಅದು ಬ್ಯಾಲೆನ್ಸ್ ಸ್ಟೇಜಿಗೆ ಬರಲಿಕ್ಕೆ ತುಂಬಾ ಕಷ್ಟ ಉಂಟು. ಅವರು ರೋಬ್ ಹಾಕ್ತಾರೆ ನಿಮ್ಮ ಮೇಲೆ, ನಿಮಗೆ ಅದು ಕೇಳಲಿಕ್ಕೆ ಆಗಲಿಕ್ಕಿಲ್ಲ ಈ ಪರಿಸ್ಥಿತಿ. ಅದಕ್ಕೋಸ್ಕರ ತುಲಾಲಗ್ನ ತುಲಾರಾಶಿಯವರು ಯಾವತ್ತಿದ್ರೂ ಕೂಡ ನಿಮಗಿಂತ ಕಡಿಮೆ ಡಿಗ್ರಿಯವರನ್ನು, ನಿಮಗಿಂತ ಸ್ವಲ್ಪ ಲೋ ಲೆವೆಲಲ್ಲಿ ಮದುವೆ ಆದಾಗ ನಿಮ್ಮ ಮದುವೆ ಜೀವನ ಅತ್ಯಂತ ಸುಂದರ, ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇಲ್ಲಾಂದ್ರಿಂದ ಫೈಟಿಂಗ್ ಮಾಡ್ಕೊಂಡಿರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಕ್ರಿಯೇಟ್ ಆಗುತ್ತೆ. ಅರ್ಥ ಆಯಿತು ಅಂತ ಇಟ್ಕೊಳ್ಳಿ, ತುಂಬ ಚೆನ್ನಾಗಿರ್ತದೆ. ಇನ್ನು ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ, ಇಮೋಷನ್ಸ್ ಬೇಸ್ಡ್ ನೀವು ಕಾರ್ಯ ಮಾಡ್ತೀರಾ, ಇಮೋಷನ್ಸ್ಗೆ ಲೆವೆಲ್ ಆಗಿರಲ್ಲ. ಕೆಲವರೆಲ್ಲ ಹೀಲಿಂಗ್ ಪ್ರವೃತ್ತಿಯಲ್ಲಿ, ಹೀಲಿಂಗ್ ಪ್ರೊಫೆಷನನ್ನು ಮಾಡೋರು ಇರ್ತಾರೆ, ಕೆಲಸ ಮಾಡೋರು ಇರ್ತಾರೆ, ಪರವಾಗಿಲ್ಲ, ಭೂಮಿ ಸಂಬಂಧ ಕೆಲಸ ಮಾಡೋರು ಪರವಾಗಿಲ್ಲ. ಬಟ್ ಅಲ್ಲಿ ಒಂದು ಇಮೋಷನ್ಸನ್ನು ಬೆಳೆಸ್ಕೊಂಡು ಕಾರ್ಯಕ್ಷೇತ್ರದಲ್ಲಿ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡುವಂಥ ಯೋಗ ಭಾಗ್ಯ ಯಾರಿಗಿರ್ತದೆ, ನಮ್ಮ ತುಲಾ ಲಗ್ನದವ್ರಿಗಿರ್ತದೆ. ಎಷ್ಟಾದರೂ ಕೂಡ ಅಲ್ಲಿ ಒಂಥರ ಶ್ರಮ ವಹಿಸಿ ಕೆಲಸ ಮಾಡ್ತೀರಾ, ಅಚ್ಚುಕಟ್ಟಾಗಿ ಕೆಲಸ ಮಾಡ್ತೀರಾ, ಎಲ್ಲ ಕೆಲಸವನ್ನು ಫಿನಿಶ್ ಮಾಡ್ತೀರಾ, ಅವರಿಗೆ ಬೇಕಾದಂತೆ ಇರ್ತೀರಾ, ಇಮೋಷ್ನಲಾಗಿ ಅವ್ರ ಜೊತೆ ನೀವು ಟಚ್ಚಲ್ಲಿ ಇರ್ತೀರಿ ಅಂತ ಒಂದು ಇಂಡಿಕೇಷನ್ ಇದೆ ತುಲಾ ಲಗ್ನದವರಿಗೆ ಸಂಬಂಧಪಟ್ಟಂತೆ. ಅದು ಇಸ್ ಅ ಮಚ್ ಬೆಟರ್ ಅಂತ ಹೇಳ್ಬೋದು. ತುಂಬ ಒಳ್ಳೆ ರಿಸಲ್ಟನ್ನು ನೀವು ಅನುಭವಿಸ್ತೀರಾ. ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಅಥವಾ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಒಳ್ಳೆ ರಿಸಲ್ಟನ್ನು ನೀವು ಅನುಭವಿಸಿ ರೈಟ್ ತಾನೆ. ಓಕೆನಾ. ಸೊ ನೋಡಿ, ಈಗೇನಾಗುತ್ತೆ, ಈಗ ಕೋಲಾದ ಸೀಸನ್. ಓಕೆನಾ, ಕೋಲ ಎಲ್ಲ ಕಡೆ ಕೂಡ, ಕೊರಗಜ್ಜನ ಕೋಲ ಇರ್ಬೋದು, ನಾನು ಪಂಜುರ್ಲಿ ಕೋಲ, ಎಲ್ಲ ಕಡೆ ಕೂಡ ದೇವರ ಕೋಲ ಆಗ್ತಾ ಇರ್ತಾರೆ. ನಾನು ಹೇಳ್ತೀನಿ ನಿಮಗೆ, ಮ್ಯಾಕ್ಸಿಮಮ್ ಎಲ್ಲಿಗೆಲ್ಲ ಹೋಗ್ಲಿಕ್ಕೆ ಉಂಟು ಕೋಲ ನೋಡಲಿಕ್ಕೆ ಹೋಗಿ ಅಂತೇಳಿ. ಅದರ ಮುಖಾಂತರ ಏನಾಗುತ್ತೆ, ಯಾವಾಗ ನೀವು ಕೋಲ ನೋಡ್ತೀರಾ ರೈಟಾ, ಒಂದು ದೈವದ ಕೃಪೆಗೆ ಪಾತ್ರರಾಗ್ತೀರಾ. ಆ ಒಂದು ನಿಮ್ಮಲ್ಲಿ ಒಂದು ದೈವಿ ಕಲೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು, ದೈವಿ ನೆಲೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು, ದೈವಕ್ಕೆ ಸಂಬಂಧಪಟ್ಟ ಒಂದು ನಿಮಗೆ ಭಕ್ತಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು, ನಿಮ್ಮ ಲೈಫ್ ಅಲ್ಲಿಂದಲೇ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಇದೊಂದು ವಿಚಾರ. ಎರಡನೇ ವಿಚಾರ ಏನುಂಟಂದರೆ, ಅಲ್ಲಿ ನೋಡಿ, ಅಲ್ಲೇನಾಗಿದೆ, ಆ ಕೋಲ ಕಟ್ಟುವಂತಹ ಪಾತ್ರಧಾರಿ ಯಾರಿರ್ತಾರೆ, ಅವರು ಹಾಕುವಂಥ ಬಟ್ಟೆ ಇರ್ಬೋದು, ಅವರು ಹಾಕುವಂತಹ ಕೆಲವು ಪರಿಕರಗಳಿರಬಹುದು. ಸೋ ಅದನ್ನ ನೋಡಿದಾಗ ಅದನ್ನ ನೋಡಬೇಕಾಗುತ್ತೆ ಅಲ್ಲಿ ಹೋಗಿ ರೈಟ್ ತಾನೆ. ಅದೆಲ್ಲ ಗ್ರೀನ್ ಕಲರ್ ಅಲ್ಲಿ ಇರ್ತದೆ, ರೆಡ್ ಕಲರ್ ಅಲ್ಲಿ ಇರ್ತದೆ, yellow ಕಲರ್ ಅಲ್ಲಿ ಇರ್ತದೆ ರೈಟ್. ಓಕೆನಾ, ಯಾವಾಗ ಅದನ್ನೆಲ್ಲ ನೋಡ್ಕೊಳ್ತೀರಾ ಮನಸ್ಸು ತುಂಬಿಕೊಳ್ತೀರಾ ಹಾಗೆ ಏನಾಗುತ್ತೆ ನಿಮ್ಮ ಜಾತಕದ 6ನೇ ಮನೆ 8ನೇ ಮನೆ 12ನೇ ಮನೆ ಕ್ಲೆನ್ಸಿಂಗ್ ಆಗುತ್ತೆ ಬೈ ಡಿಫಾಲ್ಟ್ ಆಗಿ ರೈಟ್. ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ, ಬಹಳ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ. ಕೋಲಕ್ಕೆ ಹೋಗಿ ನೋಡಿ ಒಮ್ಮೆ, ಕೋಲಕ್ಕೆ ಹೋಗಿ ಅದನ್ನು ಅನುಭವಿಸಿ ಅಂತ ಹೇಳ್ತೇನೆ. ಇಲ್ಲಪ್ಪ ನನಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಹೇಗಾದರೂ ಮೊಬೈಲಲ್ಲಂತೂ ಇದ್ದೇ ಇರ್ತದೆ, ಈಗ ಟಿ ವಿಯಲ್ಲಂತೂ ಇದ್ದೇ ಇರ್ತದೆ, ಆನಂತರ ನಿಮ್ಗೆ ಯೂಟ್ಯೂಬಲ್ಲಿ ಇದ್ದೇ ಇರ್ತದೆ, ಹೋಗಿ ನೋಡಿ ಅಂತೇಳಿ ನೋಡಿ ಅದರಲ್ಲಿ ಯಾವ ಪರಿಣಾಮ ನಿಮ್ಮ ಮೇಲೆ ಬೀರಲಿಕ್ಕೆ ಶುರು ಆಗುತ್ತದೆ, ಎಷ್ಟು ಪಾಸಿಟಿವಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್. ಓಕೆನಾ, ಸುಮ್ಮನೆ ಅಂತೂ ಇರೋದಿಲ್ಲಪ್ಪ, ಅದಕ್ಕೋಸ್ಕರ ವರ್ಷಕ್ಕೊಮ್ಮೆ ಕೋಲವನ್ನು ನೋಡಬೇಕಂತ ಹೇಳಿರುವಂಥ ರೈಟ್ ತಾನೇ. ಗೊತ್ತಾಯಿತು. ಸೊ ತುಲಾ ಲಗ್ನದ ಬಗ್ಗೆ ಸಾಕಷ್ಟು ವಿಚಾರಗಳು ನಿಮಗೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ. ಅಥವಾ ಅದಕ್ಕೋಸ್ಕರ ತುಲಾ ಲಗ್ನದವರು ಏನೇ ಇದ್ರು ಕೂಡ ತುಲಾ ಲಗ್ನ ತುಲಾ ರಾಶಿ ಅವಸರ ಮಾಡಬೇಡಿ. 31ನೇ ವಯಸ್ಸಿನ ನಂತರ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪರಿವರ್ತನೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಲೈಫಲ್ಲಿ ಒಂದು ಗುರಿಯನ್ನು ಕಂಡುಕೊಳ್ತೀರಾ, ಬಹಳ ಒಳ್ಳೆ ರಿಸಲ್ಟನ್ನು ಅನುಭವಿಸ್ತೀರಾ 30ಯ ನಂತರ. ಓಕೆ ಗೊತ್ತಾಯ್ತು. ಈಗ ಅದರ ಜೊತೆಗೆ ಈಗ ಹೆಸರಿಗೆ ಬಂದಾಗ ಅಲ್ವಾ, ಈಗ ಎಣಿಸ್ಕೊಳ್ಳಿ ನೀವು ಚಂದ್ರನ ಅಕ್ಷರದಿಂದ ಹೆಸರನ್ನು ಇಟ್ಕೊಂಡ್ರಿ ಅಂತ ಇಟ್ಕೊಂಡು. ಓಕೆ ಚಂದ್ರನ ಅಕ್ಷರದಿಂದ ಹೆಸರು, ಚಂದ್ರನ ಅಕ್ಷರದಿಂದ ಹೆಸರು ಯಾವುದು? ಯಾ ರಾ ಲಾ ವಾ ಹ. ಓಕೆ ಇದು ಚಂದ್ರನ ಅಕ್ಷರದಿಂದ ಹೆಸರು. ಓಕೆ ಸೊ ಯಾವಾಗ ಈ ಹೆಸರನ್ನು ಇಟ್ಕೊಂಡಿರ್ತೀರಾ ಯಾ ರಾ ಲಾ ವಾ ಹ ಅಕ್ಷರದ ಹೆಸರನ್ನು ಇಟ್ಕೊಂಡಿರ್ತೀರಾ ಆವಾಗ ಏನಾಗುತ್ತೆ, ಯಾವಾಗ ನೋಡಿದ್ರು ಕೂಡ ಮನೆ ವಿಚಾರ, ಭೂಮಿ ವಿಚಾರ, ವಾಹನದ ವಿಚಾರ, ಜಾಗದ ವಿಚಾರ, ತಾಯಿ ವಿಚಾರ ಇದೆಲ್ಲವೂ ಕೂಡ ಸಮಸ್ಯೆಗಳಾಗುತ್ತೆ. ಇದೆಲ್ಲವೂ ಕೂಡ ನಿಮಗೆ ಟೆನ್ಷನ್ ಕೊಡುವಂಥ ಒಂದು ವಿಷಯವಾಗಿರ್ತದೆ. ಯಾವಾಗಲೂ ಕೂಡ ಅದರ ಬಗ್ಗೆ ಚಿಂತೆ ಮಾಡ್ಕೊಂಡಿರ್ತೀರಾ. ಮನೆ ಮಾಡಲಿಲ್ಲ ಮನೆ ಮಾಡಲಿಲ್ಲ ಅನ್ನೋ ಚಿಂತೆಯೇ ನಿಮ್ಮನ್ನು ವಿಪರೀತ ರೀತಿಯಲ್ಲಿ ಕಾಡಲಿಕ್ಕೆ ಶುರುವಾಗುತ್ತೆ. ಅದು ಮನೆ ಮಾಡಿದ್ದೇನೆ ಸರಿ ಇಲ್ಲ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಏನು ಮಾಡಿ ಗೊತ್ತಾ ಈ ಪರಿಸ್ಥಿತಿ ನಿಮ್ಮನ್ನು ಕಾಡಲಿಕ್ಕೆ ಶುರು ಮಾಡಿಬಿಡ್ತದೆ. ಸೊ ಬಟ್ ಆ ಹೆಸರು ಪರವಾಗಿಲ್ಲ, ಬಟ್ ನೀವು ಇದನ್ನು ನೋಡಿ ನೀವು ಅದನ್ನು ಅನುಭವಿಸ್ತೀರ ಅಂತ ಒಂದು ಇಂಡಿಕೇಶನ್ ಇತ್ತು. ಓಕೆನಾ, ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಈಗ ನೀವು ಎಣಿಸ್ಕೊಳ್ಳಿ ಎಲ್ಲೊಂದು ಕಡೆ ಕುಜನ ಅಕ್ಷರಗಳು, ಕುಜನ ಅಕ್ಷರ ಬಂದು ಕಾ ಕಾ ಘಾ ಘಾ. ಓಕೆ ಕಾ ಕಾ ಘಾ ಘಾ ಅಕ್ಷರನ ಹೆಸರು ಇಟ್ಕೊಂಡಾಗ ಎಲ್ಲೊಂದು ಕಡೆ ನೀವು ಅಕಲ್ಟ್ ಸೈನ್ಸಲ್ಲಿದ್ದೀರಿ, ರಹಸ್ಯವಿದೆ ಕಲ್ತ್ಕೊಂಡು ಹೋಗ್ತಾ ಇದ್ರಿ, ಹೀಲಿಂಗ್ ಪ್ರೊಫೆಷನಲ್ಲಿ ಇದ್ದೀರಿ ಅಂದಾಗ ಕಾ ಕಾ ಘಾ ಘಾ ಅಕ್ಷರಗಳು ಅತ್ಯುತ್ತಮವಾದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅಂಥವರೇ ಅಂಥ ಹೆಸರನ್ನ ಇಟ್ಕೊಂಡಾಗ, ಅಂಥ ಅಕ್ಷರನ ಹೆಸರನ್ನ ಚಾಯ್ಸ್ ಮಾಡಿಕೊಂಡಾಗ ಅವರಿಗೆ ಒಂದೊಳ್ಳೆ ರಿಸಲ್ಟ್ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತವೆ. ಇನ್ನೇನಿರ್ತದೆ ಹೇಳಿಕೊಡ್ತೇನೆ. ಜಸ್ಟ್ ಕರೆಯಲ್ಲಿದ್ದಾರೆ, ಮಾತಾಡಬೇಡ. ಹಲೋ ನಮಸ್ತೆ. ನಮಸ್ತೆ, ನನ್ನ ಹೆಸರು ರವಿಕುಮಾರ್. ಓಕೆ, 26/5/1996. ಓಕೆ 26/5/1996. ಓಕೆ ಸಮಯ ಬೆಳಗ್ಗೆ 2:25. ಜಸ್ಟ್ ವೇಟ್. ಓಕೆ ಜಸ್ಟ್ ವೇಟ್ ಸರ್. ಸಮಯ ಬೆಳಗ್ಗೆ 2:25, 2:25. ಓಕೆ ರವಿಕುಮಾರ್ ಅವರೇ, ಹುಟ್ಟಿದಲ್ಲಿ ತಾವು? ಗೌರ್ಮೆಂಟ್ ಜಾಬ್ ಬಗ್ಗೆ ಕೇಳಬೇಕು. ಹುಟ್ಟಿದಲ್ಲಿ ಸರ್ ತಾವು? ದಾವಣಗೆರೆ. ದಾವಣಗೆರೆ. ಓಕೆ, ಈ ಜಾತಕಕ್ಕೆ ಮೊನ್ನೆನೇ ಆನ್ಸರ್ ಮಾಡಿದ ನೆನಪು ನನಗೆ, ರೈಟಾ ಸರ್? ಇಲ್ಲ ಸರ್. ಇದೇ ಜಾತಕ ಬಂದಿತ್ತು ನನ್ನ ಬಳಿಗೆ ಗೌರ್ಮೆಂಟ್ ಜಾಬ್ಗೆ ನಾನು ಹೇಳಿದ್ದೇನೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ನಿಮ್ಮ ಪ್ರಯತ್ನ ಮಾಡಿ ಅಂತ, ರೈಟಾ? ಚೆಕ್ ಮಾಡ್ಕೊಳ್ಳಿ, ಬಾರಿ ಬಾರಿಗೂ ಅದಕ್ಕೆ ಬೇಕಾಗಿನೇ ಕರೆ ಮಾಡಿಬಿಡಿ ಸರ್. ಧನ್ಯವಾದಗಳು. ಓಕೆ, ಮೆಮೊರಿ ಪವರ್ ಕೆಲವೊಮ್ಮೆ ತೀಕ್ಷ್ಣವಾಗಿರ್ತದೆ ರೈಟಾ. ಓಕೆನಾ, ಒಮ್ಮೆ ಆನ್ಸರ್ ಪಡೆದುಕೊಂಡ್ರಿ ಮತ್ತೆ ಕಾಲ್ ಮಾಡಬಾರ್ದು. ಓಕೆನಾ, ಯಾಕೆ ಆನ್ಸರ್ ಬಂದಿದೆ ಅಲ್ವಾ, ಅಥವಾ ನಾನೇನು ಹೇಳಿದ್ದೇನೆ ದಯವಿಟ್ಟು ಅದನ್ನು ಫಾಲೋ ಮಾಡಿ. ಬಾರಿ ಬಾರಿಗೂ ನೀವು ಎಲ್ಲೊಂದು ಕಡೆ ಫೋನ್ ಮಾಡಿ ಕೇಳ್ತೀರ ಅಂದಾಗ ಯಾವ ರಿಸಲ್ಟ್ ಬರಬೇಕು ಮತ್ತು ಅದು ಕೂಡ ಬರಲಿಕ್ಕಿಲ್ಲ, ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಓಕೆನಾ ರೈಟಾ. ಓಕೆ, ನಾನು ಕೆಲವೆಲ್ಲ ಚಾರ್ಟ್ ಏನು ನೋಡೋದು ನೆನಪಿರ್ತದೆ ನನಗೆ, ನೀವೇನು ಕೇಳಿರ್ತೀರಂತ ಅರ್ಥ ಮಾಡಿಕೊಂಡೆ, ತುಂಬ ಚೆನ್ನಾಗಿದೆ. ಓಕೆ ಗೊತ್ತಾಯ್ತು ಈಗ. ಓಕೆ, ಅದರ ಜೊತೆಗೆ ಸುಳ್ಳು ಹೇಳೋದು ಕೂಡ ಬೇಕಾಗಿಲ್ಲ, ಯಾಕಂದರೆ ರಾಹುವನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ತೀರಾ, ಮತ್ತು ಗೌರ್ಮೆಂಟ್ ಜಾಬ್ ಏನು ಮತ್ತು ಬೇರೆ ಜಾಬ್ ಕೂಡ ಸಿಗಲಿಕ್ಕಿಲ್ಲ ನಿಮಗೆ, ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರುತ್ತೆ ರೈಟ್. ಆಗೋದಾಯ್ತು. ತೋ ಬಂದಬೇಡ, ನಿಮಗೆ ಹೇಳಿದೆ ನಾನು ಕಾಕಾ ಗಾಗ ಅಕ್ಷರದ ಹೆಸರು ಇಟ್ಕೊಂಡೆ, ಅಂದರೆ ಕೆ ಅಕ್ಷರ ಜಿ ಅಕ್ಷರದಿಂದ ನಿಮ್ಮ ಹೆಸರು ಬಂತು ತುಲಾ ಲಗ್ನ ತುಲಾ ರಾಶಿಯವರಿಗೆ. ನೀವೆಲ್ಲ ಒಂದು ಕಡೆ ರಹಸ್ಯ ವಿದ್ಯೆಗಳನ್ನು ಕಲಿತಿದ್ದೀರಿ ಅಂದಾಗ ಈ ಒಂದು ಹೆಸರು ನೋಡಿ ಅದು ಒಳ್ಳೆ ರಿಸಲ್ಟನ್ನು ಕೊಡಬಲ್ಲದು ನಿಮಗೆ. ಅನ್ಯಥ ಕೆಲವೊಂದು ಬಾರಿ ಕುಟುಂಬದ ಜೀವನಕ್ಕೆ ಸಂಬಂಧಪಟ್ಟದೆ, ಹಣಕಾಸಿಗೆ ಸಂಬಂಧಪಟ್ಟದೆ ತೊಂದರೆಯನ್ನು ಕೂಡ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅದರ ಜೊತೆಗೆ ನಿಮಗೆ ಎಂಟ್ಕೊಳ್ಳಿ ನಿಮ್ಮ ಹೆಸರು ಬಂದು ಚಾಚಾ ಜಾ ಜ ಅಕ್ಷರದಿಂದ ಇದೆ ರೈಟಾ. ಓಕೆನಾ, ತುಲಾರಾಶಿ ತುಲಾಲಗ್ನ ಜಾತಕ ಚಾ ಚಾ ಜ ಝ ಅಕ್ಷರದ ಹೆಸರಿದೆ ಅಂತ ಇಟ್ಕೊಳ್ಳೋಣ. ಇಸ್ ಅ ವೆರಿ ವರ್ಸ್ಟ್ ಅಂತ ಹೇಳ್ತಾರೆ, ನಿಮಗೆ ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ, ಗೊತ್ತಿಲ್ಲ ನೀವು ಹೇಗೆ ಮುಂದೆ ಹೋಗ್ತೀರಂತ. ಎಲ್ಲೊಂದು ಕಡೆ ಲೈಫಲ್ಲಿ ತುಂಬಾ ಅದು ಕೂಡ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯ ಅಡೆತಡೆಗಳನ್ನು, ಸಮಸ್ಯೆಗಳನ್ನು 100% ಅನುಭವಿಸ್ತೀರಂತ ಇದೆ. ಅದಕ್ಕೋಸ್ಕರ ಆ ಹೆಸರನ್ನ ಬದಲಾವಣೆ ಮಾಡ್ಕೊಳ್ಳೋದು ಒಂದು ಲೆಕ್ಕಕ್ಕೆ ಸೂಕ್ತ ತುಲಾಲಗ್ನ ತುಲಾರಾಶಿಯವರು, ಅದನ್ನು ಕೂಡ ಚಾ ಛಾ ಜಾ ಜ ಅಕ್ಷರದಿಂದ. ಓಕೆನಾ, ಇದನ್ನು ನಾನು ಬ್ಲ್ಯಾಂಕ್ ಚಾರ್ಟ್ ಮುಖಾಂತರ ಹೇಳ್ತಾ ಇದ್ದೇನೆ. ಇನ್ನು ಅದಕ್ಕೆ ಸಂಬಂಧಪಟ್ಟ ಪ್ಲಾನೆಟ್ಸ್ ಎಲ್ಲಿದೆ, ಆ ಪ್ಲಾನೆಟ್ಸ್ನ ಒಂದು ಅಟ್ರಿಬ್ಯೂಟ್ಸ್ ಏನಿದೆ ಅದನ್ನು ನೋಡ್ಕೊಂಡು ನಂತರ ಡಿಸಿಷನ್ ತಗೊಳ್ಬೇಕಾಗುತ್ತೆ, ಹೆಸರನ್ನು ಚೇಂಜ್ ಮಾಡಬೇಕಾ ಅಥವಾ ಬೇಡವಾ ಅಂತ. ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ. ಇನ್ನೇನಿರ್ತದೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ನಮಸ್ತೆ ಗುರುಜಿ. ನಮಸ್ತೆ, ನಾನು ಸುನೀತಾ ಪೈ ಕಂಕನಾಡಿಯಿಂದ ಮಾತಾಡೋದು. ಓಕೆ, ನನ್ನ ಹುಟ್ಟಿದ ಸ್ಥಳ ಮಡ್ರಾಸ್. ಓಕೆ ಟೈಮ್. ಹಲೋ ಓಕೆ, ಕರೆ ಕಟ್ಟಾಗಿದೆ. ಓಕೆ ಬಂದಬೇಡ ಆ ತುಲಾ ಲಗ್ನಕ್ಕೆ ಸಂಬಂಧಪಟ್ಟಂತೆ ಓಕೆನಾ ಅದು ಹೆಸರಿನ ಬಗ್ಗೆ ಹೇಳಿದೆ ನಿಮಗೆ ಇನ್ನು ನೀವು ಪ ಫ ಬ ಬ ಮ ಅಕ್ಷರದಿಂದ ಹೆಸರು ಇಟ್ಕೊಂಡಾಗ ಪ ಫ ಬ ಬ ಮ ಅಂದರೆ ಪಿ ಎಫ್ ಬಿ ಎಂ ಶನಿ ಅಕ್ಷರಗಳು ರೈಟಾ ಅದು ತಕ್ಕ ಮಟ್ಟಿಗೆ ಪರವಾಗಿಲ್ಲ ಮ್ಯಾನೇಜಬಲ್ ಬಟ್ ಲೈಫಲ್ಲಿ ಹಾರ್ಡ್ ವರ್ಕ್ ಅಂತೂ ಮಾಡಬೇಕಾಗುತ್ತೆ ಕಷ್ಟ ಅಂತೂ ಪಡಬೇಕಾಗುತ್ತೆ 35ನೇ ವಯಸ್ಸಿನವರಿಗೆ ಸಫರ್ ಅಂತೂ ಆಗಿ ಆಗ್ತೀರಾ ಮನೆ ವಿಚಾರ ತಾಯಿ ವಿಚಾರ ತಂದೆ ವಿಚಾರ ಪ್ರೀತಿ ಪ್ರೇಮ ಮದುವೆ ವಿಚಾರ ಇದೆಲ್ಲ ನಿಮಗೆ ಸಫರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆನಂತರ ಹೋಗಿ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೆ ಸಫರ್ ಆಗ್ತೀರಾ ಪರವಾಗಿಲ್ಲ ಬಟ್ ನಿಮಗೆ ಅದು ಕೆಲವೊಂದು ಬಾರಿ ಒಂದು ಒಳ್ಳೆ ಕೆಲಸವನ್ನು ಇಟ್ಕೊಂಡು ನೀವು ಹೋಗ್ತಾ ಇದ್ದೀರಿ ಈಗ ಪಾಪ ಬಾಬಾ ಅಕ್ಷರನ ಹೆಸರಿದೆ ಆ ತುಲಾ ಲಗ್ನ ತುಲಾ ರಾಶಿಯವರಿಗೆ ಒಂದು ಒಳ್ಳೆ ಕೆಲಸವನ್ನು ಇಟ್ಕೊಂಡು ಹೋಗ್ತಾ ಇದ್ದೀರಿ ಆ ಕೆಲಸದಲ್ಲಿ ತುಂಬ ಚೆನ್ನಾಗಿ ನೀವು ಇನ್ವಾಲ್ವ್ ಆಗಿಬಿಟ್ಟಿದ್ದೀರಿ ಆ ಕೆಲಸವನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದೀರಿ ಅಂದಾಗ ಖಂಡಿತ 100% ನಿಮಗೆ ಆ ಕೆಲಸ ಆ ಒಂದು ಹೆಸರು ಅದು ನಿಮಗೆ ಒಳ್ಳೆ ರಿಸಲ್ಟನ್ನು 100% ಕೊಟ್ಟೇ ಕೊಡುತ್ತೆ ನೋ ಡೌಟ್ ಅಂತ ಹೇಳಿದ್ರೆ ಇಲ್ಲಾಂದರೆ ಕೆಲವೊಮ್ಮೆ ಸಮಸ್ಯೆಗಳನ್ನು ಕೂಡ ಕ್ರಿಯೇಟ್ ಮಾಡಬಲ್ಲದು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅದೇ ಎಸ್ ಅಕ್ಷರದ ಹೆಸರು ಇಟ್ಕೊಂಡಾಗ ಖಂಡಿತ ನಾನು ಹೇಳ್ತೀನಿ ಎಸ್ ಅಕ್ಷರದ ಹೆಸರು ಇಟ್ಕೊಂಡಾಗ ಏನಾಗುತ್ತೆ ನಿಮಗೆ ಸ್ವಲ್ಪ ಸ್ನೇಹಿತರು ಜಾಸ್ತಿ ಇರ್ತಾರೆ ಪ್ರೀತಿ ಪ್ರೇಮ ಜಾಸ್ತಿ ಇರ್ತದೆ ಅದೆಲ್ಲ ಪರವಾಗಿಲ್ಲ ಅದರ ಜೊತೆಗೆ ವಿದೇಶಕ್ಕೆ ಹೋಗುವಂಥ ಯೋಗ ಒಳ್ಳೆ ಅರ್ನಿಂಗ್ ಮಾಡುವಂಥ ಯೋಗ ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡುವಂಥ ಯೋಗ ಸ್ನೇಹಿತರ ಸಹಾಯವನ್ನು ಪಡ್ಕೊಂಡು ವಿದೇಶಕ್ಕೆ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಖಂಡಿತ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಬೇಕಾಗಿ ಟ್ರೈ ಮಾಡ್ಬೋದು ಅಂತ ಹೇಳ್ತೇನೆ ಅದೇ ನೀವು ಸೂರ್ಯನ ಅಕ್ಷರದ ಹೆಸರನ್ನು ಇಟ್ಕೊಂಡ ಎ ಐ ಇ ಯು ಇಂತಹ ಅಕ್ಷರಗಳಿಂದ ಎಲ್ಲೊಂದು ಕಡೆ ಹೆಸರನ್ನ ಇಟ್ಕೊಂಡಾಗ ಆಗೇನಾಗುತ್ತೆ ಎಲ್ಲೊಂದು ಕಡೆ ಲೈಫಲ್ಲಿ ಬಹಳಷ್ಟು ದೋಖ ಸಿಗುತ್ತೆ ನಿಮಗೆ ಬಹಳಷ್ಟು ದೋಖವನ್ನು ಅನುಭವಿಸ್ತೀರಾ ಬಹಳಷ್ಟು ಸ್ನೇಹಿತರು ನಿಮಗೆ ತೊಂದರೆಯನ್ನು ಕ್ರಿಯೇಟ್ ಮಾಡಬಲ್ಲರು ಪ್ರೀತಿ ಪ್ರೇಮ ಫೇಲ್ಯೂರ್ ಆಗುತ್ತೆ ನಿಮ್ಮ ಎಜುಕೇಷನ್ ರಿಲೇಟೆಡ್ ಕೂಡ ಸಮಸ್ಯೆಗಳನ್ನು ಎದುರಿಸ್ತೀರಿ ಅಂತ ಒಂದು ಇಂಡಿಕೇಷನ್ ಇದೆ ಬಟ್ ಯಾವಾಗ ನೀವು ಈ ಒಂದು ವಿಚಾರಗಳಿಂದ ಅಂದರೆ ಸ್ನೇಹಿತರು ಪ್ರೀತಿ ಪ್ರೇಮ ಅದರಿಂದ ಹೊರ ಬಂದುಬಿಡ್ತೀರಾ ಆವಾಗ ಏನಾಗುತ್ತೆ ಲೈಫನ್ನು ಸುಂದರವಾಗಿ ಕಟ್ಕೊಳ್ಳಿಕ್ಕೆ ನಿಮ್ಮಿಂದ 100% ಸಾಧ್ಯ ಅದರ ಜೊತೆಗೆ ಉನ್ನತ ಮಟ್ಟಕ್ಕೆ ಹೋಗುವಂಥ ಯೋಗ ಭಾಗ್ಯ 100% ಕ್ರಿಯೇಟ್ ಆಗುತ್ತೆ ಎ ಐ ಇ ಯು ಅಕ್ಷರನ ಹೆಸರನ್ನ ಇಟ್ಕೊಂಡಿರ್ಬೇಕು ಅದೇ ಚೆಕ್ ಮಾಡಿ ನೋಡಿ ಅಂತ ಹೇಳ್ತೇನೆ ಆ ರಿಸಲ್ಟಲ್ಲಿ ಇದ್ದೇ ಇರುತ್ತೆ ಆಯಿತಾ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ಳಿ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ಸಾಯಿರಾಮ್ ಸಾಯಿರಾಮ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಗುರುಜಿ ತುಂಬಾ ಚೆನ್ನಾಗಿದ್ದೇವೆ ಯಾರು ಮಾತಾಡ್ತಿದ್ದೀರಿ ಸರ್ ಎಲ್ಲಿಂದ ವರುಣ್ ಅಂತ ಮಾತಾಡೋದು ಓಕೆ ವರುಣ್ ಅವರು ಎಲ್ಲಿಂದ ಶಿವಮೊಗ್ಗದಿಂದ ಓಕೆ ಯಾರ ಬಗ್ಗೆ ತಿಳ್ಕೋಬೇಕು ನನ್ನ ಬಗ್ಗೆನಾ ಹುಟ್ಟಿದ ದಿನಾಂಕ 57 ಓಕೆ 1993 ಓಕೆ ಬೆಳಿಗ್ಗೆ 2:04 2 ಗಂಟೆ 4 ನಿಮಿಷ ಓಕೆ ಹುಟ್ಟಿದಲ್ಲಿ ಶಿವಮೊಗ್ಗ ನಿಮ್ಮ ನಕ್ಷತ್ರ ಹೇಳಿ ಗೊತ್ತಿಲ್ಲ ನೀವು ಹೇಳಬೇಕು ನನಗೀಗ ಅದು ಡೇಟ್ ನಿಮ್ಮದು 4 ತಾರೀಕು ರಾತ್ರಿ 5 ತಾರೀಕು ಬೆಳಿಗ್ಗೆನ ಅಥವಾ 5 ತಾರೀಕು ರಾತ್ರಿ 6 ತಾರೀಕು ಬೆಳಿಗ್ಗೆನ ಕನ್ಫರ್ಮ್ ಆಗಬೇಕು ತಾನೇ ಅಥವಾ ನಾನೇನು ಮಾಡಲಿ ಈಗ ಅದಕ್ಕೆ ನಕ್ಷತ್ರ ಗೊತ್ತಿಲ್ಲ ಅಂದರೆ ಏನು ಮಾಡಿ ಕೆಲಸ ಸಿಗೋದಿಲ್ಲ ಮದುವೆ ಆಗ್ತಾ ಇಲ್ಲ ಸರ್ ಓಕೆ ಬಟ್ ನನಗೆ ಲಗ್ನ ಅಲ್ಲ ಇದು ನಿಮ್ಮ ನಕ್ಷತ್ರ ಕನ್ಫರ್ಮ್ ಆಗಬೇಕು ತಾನೇ ಜಾತಕ ನೋಡಿಕೊಂಡೆ ಕರೆ ಮಾಡ್ಬೇಕು ತಾನೇ ಯಾವ ನಕ್ಷತ್ರ ಇಷ್ಟುವರೆಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ ನಾನೇನು ಮಾಡಲಿ ಈಗ ರೈಟಾ ಅದು ವೇರಿಯೇಷನ್ ಇದ್ರೆ ಏನು ಮಾಡಲಿ ಸರ್ ರೈಟಾ ಓಕೆನಾ ಈ ಜಾತಕದ ಪ್ರಕಾರ ಉತ್ತರಾಷಾಢ ನಕ್ಷತ್ರ ಧನು ರಾಶಿ ಬರ್ತಾ ಉಂಟು ಓಕೆ ಅಥವಾ ಏನು ಮಾಡಲಿ ಈಗ ಅದಕ್ಕೇ ಅದು ಯಾಕಂದರೆ ರಾತ್ರಿ ಹೊತ್ತು ಜನನ ಆದಾಗ ಅಲ್ಲಿ ಡೇಟ್ ಹಾಕಿರ್ತಾರೆ 4 ಬಾರ್ ಹಾಕಿ 5 ಹಾಕಿರ್ತಾರೆ ಅಥವಾ 5 ಬಾರ್ ಹಾಕಿ 6 ಹಾಕಿರ್ತಾರೆ ಏನಾದರೂ ಇರುತ್ತೆ ಅದರಲ್ಲಿ ರೈಟಾ ಅದಕ್ಕೇನು ಹೇಳೋದು ಅದು ಕನ್ಫ್ಯೂಸ್ ಆಗಿಬಿಡ್ತದೆ ಅಲ್ವಾ ನೋಡಿ ಇದೇ ಕನ್ಫ್ಯೂಸ್ ಅಲ್ವಾ ನಿಮ್ಮ ಲೈಫಲ್ಲಿ ಇರುವಂಥದ್ದು ಟೋಟಲಿ ಕನ್ಫ್ಯೂಷನ್ ತಾನೇ ಎಲ್ಲ ರೀತಿಯಲ್ಲೂ ಡ್ಯುಯಾಲಿಟಿ 2 ಮಂಡೆ ಏನು ಮಾಡಬೇಕು ಗೊತ್ತಿಲ್ಲ ಅದು ಮಾಡಬೇಕಾ ಇದು ಮಾಡಬೇಕಾ ಹಾಗೆ ಹೋಗ್ಬೇಕಾ ಹೀಗೆ ಹೋಗ್ಬೇಕು ಅದೇ ತಾನೇ ಇರೋದು ಇಷ್ಟವರೆಗೂ ಕೂಡ ಕನ್ಫ್ಯೂಸ್ ಆಗಿನೇ ದಿನ ಕಳೆದದ್ದು ತಾನೇ ತಾವು ಕರೆಕ್ಟ್ ಅಥವಾ ಏನು ಮಾಡ್ತೀರಾ ಮತ್ತೆ ಕನ್ಫ್ಯೂಷನನ್ನು ಮೊದಲು ದೂರ ಮಾಡಿ ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ ಸೊ ಅದನ್ನು ಫಾಲೋ ಮಾಡಿ ನೀವು ಅಲ್ವ ಈಗ ನಕ್ಷತ್ರ ಯಾವುದು ಬೇಕಾದರೆ ಇಲ್ಲಿ ಒಂದೊಂದು ವಿಚಾರ ಹೇಳ್ತೇನೆ ನಿಮಗೆ ಇದರಲ್ಲಿ ನಿಮ್ಮ ತಾಯಿ ತುಂಬ ಸಫರ್ ಆಗಿದ್ದಾರೆ ಅಂತ ಇಂಡಿಕೇಷನ್ ಉಂಟು ತಂದೆಯ ವಿಚಾರದಲ್ಲಿ ತೊಂದರೆ ಉಂಟು ಅಂತ ಇಂಡಿಕೇಷನ್ ಉಂಟು ರೈಟ್ ಅದು ಓಕೆ ಅಥವಾ ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ ಏನು ಮಾಡಬೇಕೀಗ ನೀವೇನು ಮಾಡಿ ಅಂದರೆ ಪ್ರತಿ ಬುಧವಾರ ದಿವಸ ಅಥವಾ ಪ್ರತಿದಿನ ಮಾಡಬೇಕಾದ್ರೆ ಪ್ರತಿದಿನ ಮಾಡಿ 1 ಹಿಡಿ ಹೆಸರು ಕಾಳನ್ನು ರಾತ್ರಿ ಹೊತ್ತು ನೀರಲ್ಲಿ ಹಾಕಿಟ್ಟು ಬೆಳಗಿನ ಹೊತ್ತು ಸಾಧ್ಯ ಆದರೆ ಹಸುಗಳಿಗೆ ತಿನ್ನಿಸಿ ಅಥವಾ ಪಕ್ಷಿಗಳಿಗೆ ಹಾಕಿ ಇಷ್ಟಂತೂ ಪ್ರತಿದಿನ ಮಾಡಬೇಕು ನೀವು ರೈಟಾ ಅಥವಾ ಇದನ್ನು ಮಾಡಿದಾಗ ಏನಾಗುತ್ತೆ ಎಲ್ಲೊಂದು ಕಡೆ ಲೈಫಲ್ಲಿ ಒಂದು ಒಳ್ಳೆಯ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಶುರುವಾಗುತ್ತೆ ಯಾಕಂದರೆ ನೀವು ನೋಡಿ 20ರಿಂದ 29 A ಸೀರೀಸ್ ನಡೀತಲ್ವ ಅಲ್ಲಿ ಬರೀ ತಿರುಗಾಟ ಮಾಡಿದ್ದೇ ಬಂತು ಎಲ್ಲ ಕಡೆ ಒಂದು ಕಡೆ ಕೂಡ ಸ್ಟೇಬಲ್ ಆಗಿ ನಿಲ್ಲಿಲ್ಲ ಒಂದು ಕಡೆ ಕೂಡ ಸರಿ ಕೆಲಸ ಮಾಡ್ಕೊಂಡಿಲ್ಲ ರೈಟಾ ಅಥವಾ ಇನ್ನು ಮಾಡಬೇಕು ತಾನೇ ಇನ್ನು ಬರುವ ದಿನಗಳು ಬಹಳ ಆಶಾದಾಯಕ ತುಂಬ ಚೆನ್ನಾಗಿರುತ್ತೆ ಪರವಾಗಿಲ್ಲ ಬಟ್ ಮಾಡಬೇಕಂದ್ರೆ ನಾನು ಹೇಳಿದ ರೆಮಿಡೀಸನ್ನು ಫಾಲೋ ಮಾಡಬೇಕು ಇದನ್ನು ಮಾಡ್ಕೊಳ್ಳಿ ಅನಂತರ ಒಂದಷ್ಟು ಜನರ ಜೊತೆಗೆ ಮನೆಯಲ್ಲೇ ಇರ್ಬೋದು ಸ್ನೇಹಿತರ ಜೊತೆಗೇ ಇರ್ಬೋದು ಅವ್ರ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ಪನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ ಇದರ ಮುಖಾಂತರ ಲೈಫಲ್ಲಿ ಏಳಿಗೆಯನ್ನು ಕಾಣ್ತೀರಾ ಓಕೆನಾ ವರುಣ್ ಅವರೇ ಒಳ್ಳೆಯದಾಗಲಿ ಸರ್ ಓಕೆನಾ ಎಸ್ ಸರ್ ನೆಕ್ಸ್ಟ್ ಟೈಮ್ ಕರೆ ಮಾಡುವಾಗ ಏನು ಮಾಡಿ ನಕ್ಷತ್ರ ಯಾವುದು ಅಂತ ಹೇಳಿ ಕರೆ ಮಾಡಿ ನನಗೆ ತುಂಬಾ ಚೆನ್ನಾಗಿರುತ್ತೆ. ಓಕೆ ರೈಟ್ ಗೊತ್ತಾಯ್ತು ಈಗ. ಓಕೆ ಹಾಗಾದ್ರೆ ತುಲಾ ಲಗ್ನದವರ ವಿಚಾರ ತಕ್ಕ ಮಟ್ಟಿಗೆ ನಿಮಗೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ಅವ ರೈಟಾ. ಈಗ ಪ್ರಶ್ನೆ ಏನು ಬರುತ್ತೆ ಗೊತ್ತಾ ಸರ್, ನೀವು ಅದು ಹೆಸರು ಚೆನ್ನಾಗಿಲ್ಲ ಇದು ಹೆಸರು ಚೆನ್ನಾಗಿಲ್ಲ ಅಂತ ಹೇಳಿದ್ರಿ, ಯಾವ ಹೆಸರು ಚೆನ್ನಾಗಿರುತ್ತೆ ಸರ್ ಅಲ್ವಾ? ಅದು ಜಾತಕ ನೋಡಿದ ನಂತರನೇ ಡಿಸಿಷನ್ ತಗೊಳ್ಬೇಕೇ ಹೊರತು ಬ್ಲ್ಯಾಂಕ್ ಚಾರ್ಟ್ ಮುಖಾಂತರ ತಗೊಳ್ಳೋ ಹಾಗೆ ಇಲ್ಲ ಅಂತ ಹೇಳ್ತೀನಿ. ಇದನ್ನು ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ರೈಟ್ ತಾನೆ. ಓಕೆನಾ, ಅಲ್ಲಿ ಗುರುವಿನ ಪೊಸಿಷನ್ ಏನುಂಟು, ಗುರು ಯಾವ ಯಾವ ಭಾವಗಳನ್ನು ನೋಡ್ತಾ ಇದ್ದಾನೆ, ಏನು ಹೆಸರು ಇಟ್ಕೊಂಡಾಗ ಗುರು ಆಕ್ಟಿವೇಟ್ ಆಗಿರ್ತಾನೆ ಅಥವಾ ಗುರು ಎಲ್ಲಿಂದ ಕ್ಲೆನ್ಸಿಂಗ್ ಮಾಡ್ತಾ ಇರ್ತಾರೆ, ಇದು ಗೊತ್ತಿರಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಖಂಡಿತ ಉಂಟು. ಇನ್ನೊಂದು ವಿಚಾರ ಏನಂದರೆ, ಯಾವುದೇ ಹೆಸರಿರಲಿ ಆ ಹೆಸರಿಗೆ ಸಂಬಂಧಪಟ್ಟಂತಹ ಒಂದು ಪ್ಲಾನೆಟ್ಸ್ ಇರುತ್ತೆ. ಆ ಪ್ಲಾನೆಟ್ಸ್ ಏನುಂಟು ಆ ಗ್ರಹದ ಮೇಲೆ ಗುರುವಿನ ದೃಷ್ಟಿ ಬಂದಾಗ ನಿಮ್ಮ ಯಾವುದೇ ಹೆಸರು ಕೂಡ ಸಕ್ಸಸ್ ಆಗಿಯೇ ಕೆಲಸ ಮಾಡ್ತದೆ, ಅದರಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ರೈಟ್ ತಾನೆ. ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಇದು ತುಲಾ ಲಗ್ನದವರು ಸ್ವಲ್ಪ ಹಿಸ್ಟ್ರಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ, ಯಾವುದೇ ಜಾತಕಕ್ಕೆ ಇದನ್ನು ಅಪ್ಲೈ ಮಾಡಿ ನೋಡಿ ಅಂತ ಹೇಳ್ತೇನೆ. ಅದು ತುಲಾ ಲಗ್ನ ಇರ್ಬೋದು ತುಲಾ ರಾಶಿ ಇರ್ಬೋದು, ನೀವು ನೋಡಿ ಅದರಲ್ಲಿ ಪ್ರಿಡಿಕ್ಷನ್ ಉಂಟಾ ಇಲ್ವಾ, ನಾನು ಹೇಳಿದ ಪ್ರಿಡಿಕ್ಷನ್ ಉಂಟಾ ಇಲ್ವಾ ಅಂತ ನೋಡಿ ನಿಮಗೆ ಗೊತ್ತಾಗಲಿಕ್ಕೆ ಶುರು ಆಗುತ್ತೆ. ಓಕೆನಾ ಗೊತ್ತಾಯಿತು. ಆನಂತರ ನಾನು ಹೆಸರುಗಳನ್ನು ಏನು ಹೇಳಿದ್ದೇನೆ ಅದನ್ನು ತುಲಾ ರಾಶಿ ತುಲಾ ಲಗ್ನಕ್ಕೆ ಅಪ್ಲೈ ಮಾಡಿ ನೋಡಿ ಅಂತ ಹೇಳ್ತೇನೆ, ಅದನ್ನು ನೀವಲ್ವಾ ತೋ ಅದು ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾವ ರೀತಿ ಕೆಲಸ ಮಾಡುತ್ತೆ ಯಾವ ರೀತಿ ಇರುತ್ತೆ, ಎಲ್ಲ ರೀತಿಯಲ್ಲಿ ಕೂಡ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ನಿಮ್ಮ ಹತ್ರ. ಓಕೆನಾ ಗೊತ್ತಾಯಿತು. ಹಾಗಾದರೆ ನೆಕ್ಸ್ಟ್ ಬಂದ್ಬೇಡ ವೃಶ್ಚಿಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ಖಂಡಿತ ಅದರ ಬಗ್ಗೆ ಮಾತಾಡ್ತೇನೆ. ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ, ವಾಸ್ತು ಬಗ್ಗೆ ನಿನ್ನೆ ಮಾತಾಡಿದೆ ಅದನ್ನು ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತೇನೆ ವಾಸ್ತು ವಿಚಾರದಲ್ಲಿ ರೈಟ್. ಓಕೆನಾ ನಿನ್ನೇನು ಹೇಳಿದೆ ಪೂರ್ವದ ಭಾಗ ಯಾಕಪ್ಪ ಬೇಕು ನಮಗೆ ರೈಟ್, ಸೋಷಲ್ ಕನೆಕ್ಷನ್ಗೆ ಸಂಬಂಧಪಟ್ಟಂತೆ ಅಲ್ವಾ, ನಮ್ಮ ಸಮಾಜದವರ ಜೊತೆಗೆ ಬೆರೆತುಕೊಂಡು ಹೋಗಲಿಕ್ಕೆ ಬೇಕಾಗಿ ನಮಗೆ ಅದು ಬೇಕಾಗುತ್ತೆ ರೈಟ್. ಓಕೆನಾ ಪೂರ್ವದ ಭಾಗ ಬೇಕು. ಪೂರ್ವದ ಭಾಗ ಡಿಸ್ಟರ್ಬೆನ್ಸ್ ಆಗಿದ್ದಾಗ ಏನಾಗುತ್ತೆ, ಸಮಾಜದ ವಿಚಾರದಲ್ಲಿ ಅಥವಾ ನಿಮಗೆ ಸೋಷಲ್ ಕನೆಕ್ಷನ್ ಮಾಡುವಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಆ ಪ್ರಾಬ್ಲಮ್ ಯಾವಾಗ ಗೊತ್ತಾಗುತ್ತೆ, ನಿಮ್ಮ ಮಗನಿಗೆ ಮದುವೆ ಆಗಬೇಕು, ಆ ಸಂದರ್ಭದಲ್ಲಿ ವರನೇ ಬರಲ್ಲ ವಧುನೇ ಬರಲ್ಲ, ಆ ಸಂದರ್ಭದಲ್ಲಿ ಅದರ ಮಹತ್ವ ಏನುಂಟು ಅದು ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೇನಿರ್ತದೆ ಹೇಳಿಕೊಡ್ತೀನಪ್ಪ. ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ. ಹಲೋ ಸರ್ ನಮಸ್ತೆ. ಯಾರು ಮಾತಾಡ್ತಿದ್ದೀರಿ ಸರ್? ಇಲ್ಲಿಂದ ನವೀನ್ ಅಂತ ಪದಂಗಡಿಯಿಂದ. ನವೀನ್ ಅವರೇ, ಯಾರ ಬಗ್ಗೆ ತಿಳ್ಕೋಬೇಕು? ನಮ್ಮ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ? 10/3. ಓಕೆ. 1996. ಓಹೋ. ಸಮಯ? ಬೆಳಿಗ್ಗೆ 10:30. ಬೆಳಿಗ್ಗೆ 10:30. ಹುಟ್ಟಿದಲ್ಲಿ? ಪದಂಗಡಿ, ಮಂಗಳೂರು. ಮಂಗಳೂರು. ನಕ್ಷತ್ರ ಯಾವುದು? ವಿಶಾಖ. ಓಕೆ, ವಿಶಾಖ ನಕ್ಷತ್ರ, ತುಲಾ ರಾಶಿ ಜಾತಕ. ಓಕೆ, ಜಾಬಲ್ಲಿ ಇದ್ದೀರಾ ಸರ್ ಈಗ? ಜಾಬ್ ಇದ್ದೇವೆ ಆದರೆ ದುಡ್ಡು ಕೈಯಲ್ಲಿ ಇಲ್ಲ. ಅದು ಯಾರಿಗೂ ನಿಲ್ಲುವುದಿಲ್ಲ ಅಲ್ವ ಸರ್, ಮೊದಲು ಅಷ್ಟೇ ಹೇಳಿ ನನಗೆ ಜಾಬಲ್ಲಿ ಇದ್ದೀರಾ ಅಂತ ಅಷ್ಟೇ ಬೇಕು, ನನಗೆ ಬೇರೆ ಏನು ಕೂಡ ಬೇಕಾಗಿಲ್ಲ. ಯಾಕಂದರೆ 22-29 ಎ ಸೀರೀಸ್ ಅಂದರೆ 20 ಎ ಸೀರೀಸ್ ನಡೀತಾ ಉಂಟು, 27 ರನ್ನಿಂಗ್ ಆಗ್ತಾ ಉಂಟು. ಒಳ್ಳೆ ಜಾಬ್ ಸಿಗುತ್ತೆ, ನೀವೇನಾದರೂ ಪ್ರಯತ್ನ ಮಾಡಿದಾಗ ಒಳ್ಳೆ ಜಾಬ್ ಸಿಗುತ್ತೆ. ಒಳ್ಳೆ ರೀತಿಯಲ್ಲಿ ಹೋಗುವಂಥ ಯೋಗ ಭಾಗ್ಯ ಭಗವಂತ ಕ್ರಿಯೇಟ್ ಮಾಡಿದ್ದಾನೆ, ಅದನ್ನು ಮೊದಲು ಯೂಸ್ ಮಾಡ್ಕೊಳ್ಳಿಕ್ಕೆ ಕಲಿಬೇಕು ಸರ್ ರೈಟಾ. ಜಾಬ್ ನಿಲ್ತಾ ಇರ್ಲಿಲ್ಲ ಎಷ್ಟು ವರ್ಷದಿಂದ, ಟೊಮೆಟೋದಲ್ಲಿ ಮಾಡ್ತಿದ್ದೆ. ನೋ, ಹಾಗಾದರೆ ನಿಮ್ಮ ಜಾತಕದ ಡೇಟ್ ಆಫ್ ಬರ್ತ್ ರಾಂಗ್ ಇದೆ ಸರ್. 10:30 ಅಲ್ಲ, ಅದು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಓಕೆನಾ, ಯಾಕಂದರೆ ಮೇಷ ವೃಷಭ ಲಗ್ನ ಬರ್ತಾ ಉಂಟು, ಮೇ ಬಿ ಅದನ್ನು ಮೇಷ ಲಗ್ನಕ್ಕೆ ಕನ್ವರ್ಟ್ ಮಾಡಿದರೆ ಮೇ ಬಿ ಆಗ್ಬೋದು ಏನೋ, ಇಲ್ಲಾಂದರೆ ಇದು ಪ್ರೆಡಿಕ್ಷನ್ ಅದು ರಾಂಗ್ ಆಗಲಿಕ್ಕೆ ಚಾನ್ಸಸ್ ಇಲ್ಲ. ಯಾಕಂದರೆ ಈಗ ನೋಡಿ, ಈಗ ಹೇಳ್ತೇನೆ ನಿಮಗೆ. ಈಗ ನೋಡಿ, ನಿಮ್ಮ ಟೈಮ್ ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆಗಿ ಅಲ್ಲಿ ಸಾರಿ ನಿಮಗೆ ವೃಷಭ ಲಗ್ನ ಬಂದಿದೆ, ವೃಷಭ ಲಗ್ನ ಡಿಗ್ರಿ ತುಂಬಾ ಕಡಿಮೆ ಇದೆ. ಟೈಮ್ ಮಿಸ್ಟೇಕ್ ಆದಾಗ ಏನಾಗುತ್ತೆ, ನಿಮ್ಮ ಜಾತಕ ಹಿಂದ್ಗಡೆಗೆ ಹೋಗುತ್ತೆ. ಈಗ ಮೇಷ ಲಗ್ನ ಬಂದು, ಈಗ ಮೇಷ ಲಗ್ನದ ವಿಚಾರದಲ್ಲಿ ನಾನು ಮಾತಾಡಬೇಕಾದ್ರೆ ನಾನು ಹೇಳ್ತೇನೆ ನಿಮಗೆ 100% ನಿಮ್ಮ ಜಾಬ್ ಸರಿ ಇರಲ್ಲ. ಅಷ್ಟೇ ಅಲ್ಲ, ನಿಮಗೆ ಯಾರೆಲ್ಲ ಸಿಗ್ತಾರೆ, ಪಂಗನಾಮ ಹಾಕ್ಲಿಕ್ಕೆ ಸಿಗ್ತಾರೆ. ಏನು ಕೆಲಸ ಮಾಡ್ತೀರಾ, ತಿರುಗಾಡಿಕೊಂಡು ಕೆಲಸ ಮಾಡ್ತೀರಾ. ಈಗ ಹೇಳ್ತೀವಿ ಜೊಮ್ಯಾಟೋದಲ್ಲಿ ತೋ ತಿರುಗಾಡಿಕೊಂಡು ಕೆಲಸ ಮಾಡಿ, ಬಟ್ ಅದು ಕೂಡ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಒಂದು ಇಷ್ಟೋವರೆಗೆ ಕೊಟ್ಟಿಲ್ಲ ಅಂತಲೇ ಇಂಡಿಕೇಶನ್ ರೈಟಾ ಸರ್? ಸರ್ ವಿಷಯಾಂತರ ಮಾಡಬೇಡಿ ಸರ್, ನಾನು ಹೇಳಿದ್ದನ್ನು ಕೇಳಿಸ್ಕೊಳ್ಳಿ ಸರ್ ದಯವಿಟ್ಟು, ಇಲ್ಲ ಅಂದರೆ ಕರೆ ಕಟ್ ಮಾಡ್ತೀನಿ ಈಗ ರೈಟಾ. ನಾನು ಹೇಳಿದ್ದು ಕೇಳಿಸ್ಕೊಳ್ಳಿ. ಓಕೆನಾ, ನಿಮಗೆ ಒಮ್ಮೆ ಹೇಳಿದರೆ ಹಣಕಾಸು ನಿಲ್ಲುವುದಿಲ್ಲ ಅಂತ. ಅದಕ್ಕೆ ನೋಡಿ, ನೀವು ಕೊಟ್ಟಂಥ ಡೇಟ್ ಆಫ್ ಬರ್ತಲ್ಲಿ ನೋಡಲಿಕ್ಕೆ ಹೋದರೆ ಕೆಲಸ ಚೆನ್ನಾಗಿರ್ಬೇಕು. ನೀವು ರೇಖಿ ಮಾಡ್ಕೊಳ್ಳಿ, ನೀವು ಜ್ಯೋತಿಷ ಕಲೀರಿ, ನೀವು ವಾಸ್ತು ಕಲಿ, ನಾನು ಅದಕ್ಕೆ ಅಡ್ಡಿ ಅಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಪ್ರಿಡಿಕ್ಷನಲ್ಲಿ ಕರೆಕ್ಟ್ ಆಗಿರಬೇಕಾದ್ರೆ ಅದು ನಿಮ್ಮ ಟೈಮ್ ಸರಿಯಾಗಿರಬೇಕು, ಸಮಯ ಸರಿಯಾಗಿದ್ದರೆ ಎಲ್ಲ ರೀತಿಯಲ್ಲೂ ಪ್ರಿಡಿಕ್ಷನ್ ಬರುತ್ತೆ, ಅನ್ನೋದು ಬರಲ್ಲ. ಈ ಜಾತಕದ ಪ್ರಕಾರ ತುಂಬಾ ಟೆನ್ಷನನ್ನು ಮಾಡ್ಕೊಂಡಿರುವಂಥದ್ದು, ತಾಯಿ ವಿಚಾರದಲ್ಲಿ ಟೆನ್ಷನ್, ಮನೆ ವಿಚಾರದಲ್ಲಿ ಟೆನ್ಷನ್, ತಾಯಿ ಖುದ್ದು ಟೆನ್ಷನ್ ಮಾಡ್ಕೊಂಡಿರುವಂಥದ್ದು. ಅದರ ಜೊತೆಗೆ 22ನೇ ವಯಸ್ಸಿನ ನಂತರ ಮನೆ ಚೇಂಜ್ ಮಾಡುವಂಥದ್ದು ಯೋಗ ಇತ್ತು. ಏನಾದರೂ ಮನೆ ಚೇಂಜ್ ಮಾಡಿದ್ದೀರಾ? ಇಲ್ಲ ಸರ್, ಈಗ ಅದೇ ಬಾಡಿಗೆ ಮನೆ ಇದೆ, ಮನೆ ಕಟ್ತಾ ಇದ್ದೇವೆ. ಓಕೆ, ಮನೆ ಕಟ್ತಾ ಇದ್ರೆ ಮತ್ತೆ ಮನೆ ಅಂತೂ 100% ಚೇಂಜ್ ಆಗುತ್ತೆ ರೈಟಾ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತೀರ ಅಂತ ಒಂದು ಇಂಡಿಕೇಶನ್ ಇದೆ. ಈಗ ನಿಮಗೆ ಕಂಟ್ರೋಲ್ ಎಲ್ಲಿ ಬೇಕು ಅಂತ ರಾಹುವಿನ ಮುಖಾಂತರ ಕಂಟ್ರೋಲ್ ಬೇಕು ಸರ್. ರಾಹು ನಿಮಗೆ ತೊಂದರೆ ಕೊಡ್ತಾ ಇದ್ದಾನೆ, ಇದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ತಾಯಿ ತುಂಬಾನೇ ಸಫರ್ ಆಗ್ತಾರೆ ಅಂತ ಒಂದು ತಾಯಿ ಅಂತಲ್ಲ, ತಂದೆ ಕೂಡ ಸಫರ್ ಆಗ್ತಾರೆ, ತಾಯಿ ಅಂತೂ ಸಫರ್ ಆಗ್ತಾರೆ. ಈ ಜಾತಕದ ಪ್ರಕಾರ ನೋಡ್ಕೊಳ್ಳಿ. ರಾಹುಗೆ ಸಂಬಂಧ ಏನಪ್ಪ ಮಾಡಬೇಕು, ಪ್ರತಿದಿನ ಏನು ಮಾಡಿ, ಕಪ್ಪು ಉದ್ದಿನಿಂದ ನಿವಾರಿಸಲಿಕ್ಕೆ ಪ್ರಯತ್ನ ಮಾಡಿ ಸರ್. ಇದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ 100% ಕೊಡುತ್ತೆ. ನಿಮ್ಮ ಹೆಸರನ್ನೊಮ್ಮೆ ರಿಪೀಟ್ ಮಾಡಿ ಸರ್ ದಯವಿಟ್ಟು. ನವೀನ್ ಅಂತ ನಿಮ್ಮನ್ನು ಕರೆಯುವುದೇ ನವೀನ್ ಅಂತಲೇ ಕರೀತಾರಾ? ಹೌದು. ओके नोडि ಈಗ ಏನಾಗುತ್ತೆ ನಾನು ಲಗ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ನವೀನ್ ಅಂತ ಹೆಸರನ್ನ ಇಟ್ಕೊಂಡಾಗ ನಾನು ಹೇಳ್ತೀನಿ 100% ನಿಮಗೆ ಅಕಲ್ಟ್ ಸೈನ್ಸ್ ಅಲ್ಲಿ ಹೋಗುವಂತ ಯೋಗ ಭಾಗ್ಯ ಈ ಜಾತಕದಲ್ಲಿ ಆಲ್ರೆಡಿ ಕ್ರಿಯೇಟ್ ಆಗಿದೆ ದಯವಿಟ್ಟು ಅದಕ್ಕೆ ಬೇಗ ಪ್ರಯತ್ನ ಮಾಡಿ ಅದು ರೇಖಿ ಕಲಿತಿರಾ ಇನ್ನು ಹೋಗಿ ಯಾವುದೇ ವಿದ್ಯೆಗಳನ್ನು ಕಲಿತಿರಾ ಯಂತ್ರ ಮಂತ್ರ ತಂತ್ರಗಳನ್ನು ಕಲಿತಿರಾ ನನಗಂತೂ ಗೊತ್ತಿಲ್ಲ ಇಸ್ ಅ ಮಚ್ ಬೆಟರ್ ಅಂತ ಹೇಳ್ತೀನಿ ಒಳ್ಳೆ ರೀತಿಯಲ್ಲಿ ಹೋಗುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗಿದೆ ದಯವಿಟ್ಟು ಅದನ್ನ ಫಾಲೋ ಮಾಡಿ ಬಟ್ ರಾಹುವನ್ನ ಕಂಟ್ರೋಲ್ ಮಾಡಿ ಎಲ್ಲ ರೀತಿಯ ಸಕ್ಸಸ್ ಆಗುತ್ತೆ ಜಾತಕದಲ್ಲಿ ನಿಮ್ಮದು ಅಲ್ಲಿ ವೃಷಭ ಲಗ್ನ ಬರ್ತಾ ಉಂಟು ಅಲ್ಲ ನಿಮ್ಮದು ಮೇಷ ಲಗ್ನ ಜಾತಕ ಇದನ್ನ ನೆನಪಿಟ್ಕೊಳ್ಳಿ ಯಾರಾದರೂ ಕೇಳಿದಾಗ ಮೇಷ ಲಗ್ನ ಜಾತಕ ಅಂತ ಹೇಳಿ ಇದರ ಮುಖಾಂತರ ಒಂದು ಒಳ್ಳೆ ರಿಸಲ್ಟ್ ಅನ್ನು 100% ಪಡ್ಕೊಳ್ತೀರಿ ಒಳ್ಳೆದಾಗಲಿ ಸರ್ 30 ನಂತರ ನೋಡಿ 30 ಬರಬೇಕು ನಿಮಗೆ 30 ಬಂದ ನಂತರ ಲೈಫ್ ಅಲ್ಲಿ ಚೇಂಜಸ್ ಬಲಿಗೆ ಸ್ಟಾರ್ಟ್ ಆಗುತ್ತೆ ಅಕಲ್ಟ್ ಫೀಲ್ಡ್ ಅಲ್ಲಿ ಹೋಗುವಂತ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ನವೀನ್ ಅವರೇ ಒಳ್ಳೆ ರೀತಿ ರಿಸಲ್ಟ್ ಅನ್ನು ಪಡ್ಕೊಳ್ತೀರಾ ಲೈಫ್ ಅನ್ನು ಎಂಜಾಯ್ ಮಾಡ್ತೀರಾ ಒಳ್ಳೆದಾಗಲಿ ಸರ್ ರೈಟಾ ಒಳ್ಳೆದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ ನೋಡಿ ನಾನು ಹೇಳಿದ ಅರ್ಥ ಆಗಿಲ್ಲ ಅಂದ್ರೆ ಕರೆ ಮಾಡಬೇಡಿ ಅಂತ ಸುಮ್ಮನೆ ಅಲ್ವಾ ಅಷ್ಟು ಹೇಳ್ತಾ ಇದ್ದೀನಿ ಯಾವುದು ಅರ್ಥನೇ ಹ್ಞೂ ಅಂದ್ರೆ ಅದು ಚೆನ್ನಾಗಿರಲ್ಲ ಓಕೆನಾ ಕರೆಕ್ಟಾಗಿ ಆನ್ಸರ್ ಮಾಡಬೇಕು ಅದಕ್ಕೆ ಏನು ಅಂತ ಓಕೆನಾ ನಾನು ಯಾವ ರೀತಿ ಆ್ಯಕ್ಟಿವ್ ಆಗಿರ್ತೀನಿ ಅದೇ ರೀತಿ ನೀವು ಕೂಡ ಆ್ಯಕ್ಟಿವ್ ಆಗಿರಬೇಕು ಆ ರೀತಿ ಅಲ್ವಾ ಈಗ ಇರ್ಬೋದು ನಿಮಗೆ ಮಾತಾಡಲಿಕ್ಕೆ ಆಗೋದಿಲ್ಲ ಅಂತ ಅಂಥವ್ರು ಯಾರು ಕೂಡ ಇಲ್ಲ ಮಾತಾಡಲಿಕ್ಕೆ ಆಗೋದವ್ರು ಈಗ ಯಾಕಂದರೆ ಈಗಿನ ಜಮಾನೆ ಅದು ಫೋನ್ನ ಜಮಾನ ಫೋನಲ್ಲಿ ಮಾತಾಡೋದಿಲ್ಲ ನೀವು ಹಲೋ ಊಟ ಆಯಿತಾ ಚಹಾ ಆಯಿತಾ ಕಾಫಿ ಆಯಿತಾ ಮಾತಾಡೋದಿಲ್ಲ ಆವಾಗ ನಿಮಗೆ ಅದು ಮಾತಾಡಲಿಕ್ಕೆ ಆಗುತ್ತೆ ಇಲ್ಲಿ ಅಂತೂ ಮಾತಾಡಲಿಕ್ಕೆ ಆಗಲ್ಲ ಇದು ಪರಿಸ್ಥಿತಿ ರೈಟ್ ಓಕೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಿ ಇನ್ನು ಕೆಲವೊಮ್ಮೆ ಜಾತಕದಲ್ಲಿ ಒಂದು ಸ್ವಲ್ಪ ಕೂಡ ನಿಮ್ಮ ಟೈಮ್ ಆಫ್ ಬರ್ತಾ ಏನು ಅದು ವೇರಿಯೇಷನ್ಗೆ ಬಂದಾಗ ಅದು ಪ್ರಾಬ್ಲಮ್ ಆಗುತ್ತೆ ರೈಟ್ ತಾನೆ ವೇರಿಯೇಷನ್ಗೆ ಬಂದ್ಬಿಟ್ಟು ಟೈಮ್ ಅಂದಾಗ ನಿಮ್ಮ ಲಗ್ನ ಚೇಂಜ್ ಆದಾಗ ಟೋಟಲಿ ಪ್ರಿಡಿಕ್ಷನ್ ಏನು ರಾಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಲ್ಲ ಇದಲ್ಲ ನಾನು ಹೇಳಿದ್ದು ಅಲ್ಲ ಇದಲ್ಲ ಹಾಗೆಲ್ಲ ಹೀಗೆಲ್ಲ ಅದು ಮ್ಯಾಚ್ ಆಗಬೇಕಲ್ಲಿ ನಾನು ಹೇಳಿದ ಪ್ರಿಡಿಕ್ಷನ್ ಮತ್ತು ಅಲ್ಲಿಂದ ಬರುವಂಥ ಉತ್ತರ ಎರಡು ಮ್ಯಾಚ್ ಆದಾಗ ನಿಮ್ಮ ಜಾತಕ ಪರ್ಫೆಕ್ಟ್ ಅಂತ ಅದು 100% ಉತ್ತರ ರೈಟ್ ತಾನೆ ಓಕೆನಾ ಸೊ ಇದು ವಿಚಾರ ಅಂತ ಹೇಳ್ತೇನೆ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಇಷ್ಟು ವರ್ಷಗಳಲ್ಲಿ ಎಷ್ಟು ಸಾವಿರ ಜಾತಕಗಳನ್ನ ನೋಡಿರ್ಬೋದು ನಿಮ್ಗೆ ಗೊತ್ತಾ ಎಷ್ಟು ಸಾವಿರ ಜಾತಕಗಳನ್ನ ನೋಡಿರ್ಬೋದು ಕಡಿಮೆ ಆದ್ರೆ ಈಗ 43 ವರ್ಷ ಈ ಫೀಲ್ಡ್ಗೆ ಬಂದು ಓಕೆನಾ ಪ್ರೊಫೆಷನ್ ಮಾಡ್ಕೊಂಡೆ 13 ವರ್ಷ ಪ್ರತಿದಿನ ಒಂದಷ್ಟು ಜಾತಕ ಎಷ್ಟು ಸಾವಿರ ಜಾತಕಗಳನ್ನು ನೋಡ್ಕೊಂಡಿರ್ಬೋದು ರೈಟಾ ಓಕೆನಾ ಅದು ಒಂದು ಎಕ್ಸ್ಪೀರಿಯನ್ಸ್ ಇರುತ್ತಲ್ವ ಏನೇ ಇರಲಿ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತಲ್ವ ಆ ಎಕ್ಸ್ಪೀರಿಯನ್ಸ್ ಮುಖಾಂತರ ನಾವು ಮಾತಾಡ್ತೀವಿ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿ ಪೂರ್ವದ ಬಗ್ಗೆ ಯಾಕೆ ಬೇಕು ಪೂರ್ವದ ಭಾಗ ವಿಶೇಷ ಇರುತ್ತೆ ಇಲ್ಲೊಂದು ಕಡೆ ನಮಗೆ ಗೊತ್ತಾಗೋದಿಲ್ಲ ನಾವು ಮನೆಯಲ್ಲಿ ಸುಮ್ಮನೆ ಇರ್ತೇವೆ ಅವರ ರಗಳೆ ಬೇಡ ಇವರ ರಗಳೆ ಬೇಡ ಯಾಕೆ ನಾವು ಮಾತಾಡಬೇಕು ನಮ್ಮಷ್ಟಕ್ಕೆ ಇದ್ದು ಬಿಡೋಣ ತೋ ಇದು ಓಕೆ ಓಕೆ ನಾನು ಹೇಳ್ತೀನಿ ರಗಳೆ ಬೇಡ ಓಕೆ ಬಟ್ ಯಾವಾಗ ಬೇಕಾಗುತ್ತೆ ಮಗನಿಗೆ ಮದುವೆ ಆಗುವಾಗ ಕೆಲಸ ಹುಡುಕುವಾಗ ಆಗ ಸೋಷಲ್ ಕನೆಕ್ಷನ್ ಮಾಡಲೇಬೇಕು ನೀವು ಆವಾಗ ನಿಮ್ಮ ಪೂರ್ವದ ಭಾಗ ಡಿಸ್ಟರ್ಬೆನ್ಸ್ ಆಗಿದ್ದಾಗ ಅಲ್ಲ ಪೂರ್ವದಾಗ ಟಾಯ್ಲೆಟ್ ಬಂತು ಬಾತ್ರೂಮ್ ಬಂತು ಅಡುಗೆ ಕೋಣೆ ಬಂತು ಆಗೆಲ್ಲ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ನಿಮಗೆ ರೈಟಾ ಈಗ ಅಲ್ಲಿ ನಿಮ್ಮ ಪೂರ್ವದ ಭಾಗದಲ್ಲಿ ಎಲ್ಲೊಂದು ಅಡುಗೆ ಕೋಣೆ ಬಂತು ಅಲ್ಲಿ ನೀವು ಫ್ಲೇಮನ್ನು ಇಟ್ಕೊಂಡಿದ್ದೀರಾ ಆ ಫ್ಲೇಮನ್ನು ಇಟ್ಕೊಂಡಾಗ ಏನಾಗುತ್ತೆ ಸೋಷಲ್ ಕನೆಕ್ಷನನ್ನು ಹಣಕಾಸಿನ ಮುಖಾಂತರನೇ ಮಾಡ್ತೀರಿ ನೀವು ಹಣಕಾಸನ್ನು ಚೆಲ್ಲಿನೇ ಸೋಷಲ್ ಕನೆಕ್ಷನ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು 100% ಇದ್ದೇ ಇರ್ತದೆ ಅದೇ ಪೂರ್ವದ ಭಾಗದಲ್ಲಿ ನಿಮಗೆ ಅಲ್ಲಿ ಪೂರ್ವದ ಭಾಗ ಉಂಟು ಆ ಎಕ್ಸಾಕ್ಟ್ ಪೂರ್ವದ ಭಾಗದಲ್ಲಿ ಬಾವಿ ಬಂದುಬಿಡ್ತೀವಿ ಈಗೇನಾಗುತ್ತೆ ಹೇಳಿ ಅಲ್ವಾ ನೀವು ಪ್ರೀತಿ ಪ್ರೇಮದಲ್ಲಿ ಬಿದ್ದು ಬಿಡ್ತೀರಾ ಸೋಷಲ್ ಕನೆಕ್ಷನ್ ಅದರ ಮುಖಾಂತರ ಮಾಡ್ತೀರಾ ರೈಟಾ ಕೆಲವೊಮ್ಮೆ ಹಣಕಾಸು ಕೂಡ ವಿಪರೀತ ರೀತಿಯಲ್ಲಿ ಖರ್ಚಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೊಂದಷ್ಟು ಮಲ್ಟಿಪಲ್ ರಿಲೇಷನ್ಶಿಪ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹೇಗೆ ಅದನ್ನು ಕಂಟ್ರೋಲ್ ಮಾಡ್ತೀರಾ ಹೆಸರು ಕೂಡ ಆಗಲಿಕ್ಕೆ ಶುರುವಾಗುತ್ತಿದ್ದು ಆಗಬಾರ್ದು ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಳ್ಬೇಕು ಆನಂತರ ಅಲ್ಲಿ ಕೆಲವೊಂದು ಬಾರಿ ಬೇರೆ ಬೇರೆ ವಸ್ತುಗಳನ್ನು ಇಟ್ಕೊಂಡಿರ್ತೀರ ಕೆಲವೊಮ್ಮೆ ಏನಾಗುತ್ತೆ ಕಚರಗಳನ್ನು ಇಟ್ಕೊಂಡಿರ್ತೀರಾ ನೀವೊಂದು ಡಸ್ಟ್ಬಿನ್ ಇಟ್ಕೊಂಡಿರ್ತೀರಾ ಟಾಯ್ಲೆಟ್ ಬಂದಿರ್ತದೆ ಟಾಯ್ಲೆಟ್ ಪಿಟ್ಟನ್ನು ಮಾಡಿರ್ತೀರಾ ಎಕ್ಸಾಕ್ಟ್ ಪೂರ್ವದಲ್ಲಿನೇ ಮಾಡ್ಕೊಂಡಿರ್ತೀರಾ ಆ್ಯಕ್ಚುಲಿ ಟಾಯ್ಲೆಟ್ ಪಿಟ್ ಎಲ್ಲಿ ಬರಬೇಕು ಪೂರ್ವ ಮತ್ತು ಆಗ್ನೇಯದ ಮಧ್ಯಭಾಗ ಅದು ಟಾಯ್ಲೆಟ್ ಪಿಟ್ ಮಾಡ್ಕೊಳ್ಳುವಂಥ ಜಾಗ ಅಲ್ಲಿ ಏನೂ ಸಮಸ್ಯೆ ಇಲ್ಲ ಅದನ್ನು ಈಸ್ಟ್ ಆಫ್ ಸೌತ್ ಈಸ್ಟ್ ಅಂತ ಕರಿತೇವೆ ಬಟ್ ಈಸ್ಟಲ್ಲಿ ನೀವು ಟಾಯ್ಲೆಟ್ ಪಿಟ್ ಮಾಡ್ಕೊಂಡಾಗ ಏನಾಗುತ್ತೆ ಸೋಷಲ್ ಕನೆಕ್ಷನ್ ಯಾವ ರೀತಿ ಬರುತ್ತೆ ನೀವು ಯಾವಾಗಲೂ ಜಗಳ ಮಾಡ್ಕೊಂಡಿರ್ತೀರಾ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಸಮಾಜದಲ್ಲಿ ಇರುವುದಿಲ್ಲ ಅಲ್ಲಿ ಸಮಸ್ಯೆ ಕ್ರಿಯೇಟ್ ಆಗಿದೆ ಅವನು ದೊಡ್ಡ ದಾದಾಗಿರಿ ಮಾಡ್ತಾನೆ ಮರೆ ಅಥವಾ ಕುಡುಕಾವ ಅವನ ಹತ್ರ ಮಾತಾಡಬಾರ್ದು ಅವ್ರು ಸರಿ ಇಲ್ಲ ಈ ರೀತಿಯಾದಂಥ ಒಂದು ಅಭಿಪ್ರಾಯ ವ್ಯಕ್ತವಾಗುತ್ತೆ ಸೋಷಲ್ ಕನೆಕ್ಷನ್ನಿಂದ ಅಥವಾ ಸಮಾಜದಿಂದ ಇದನ್ನು ಅರ್ಥ ಮಾಡಬೇಕು ಆಗ ಅದನ್ನು ಎಲ್ಲ ಕ್ಲಿಯರ್ ಮಾಡಬೇಕಾಗುತ್ತೆ ಅದನ್ನೆಲ್ಲವನ್ನು ಕೂಡ ಸರಿಯಾದ ವೇಯಲ್ಲಿ ತೆಗೆದುಕೊಂಡು ಹೋಗಬೇಕಾಗುತ್ತೆ ಆವಾಗ ನಿಮಗೆ ಅದೇನು ಬಾಹ್ಯ ಜಗತ್ತಿನಿಂದ ಬರತಕ್ಕಂತಹ ಕೆಲವು ಅಪವಾದಗಳು ತೊಂದರೆಗಳನ್ನು ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತವೆ ಅದಕ್ಕೇನೆ ಎಷ್ಟು ಸಾಧ್ಯನಷ್ಟು ಪೂರ್ವದ ಭಾಗವನ್ನು ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಅಂತೂ ಕಲಿಬೋದು ತಾನೇ ಈಗ ವಾಸ್ತು ಪ್ರಕಾರ ಇರುವ ವಿಷಯ ಬೇರೆ ಈಗ ನಿಮ್ಮ ವಾಸ್ತು ಪ್ರಕಾರ ನಿಮ್ಮ ಸೆಂಟರ್ ಪಾಯಿಂಟ್ ಅಂದರೆ ನಿಮ್ಮ ಬ್ರಹ್ಮಸ್ಥಾನದಿಂದ ನಿಮ್ಮ ಈಸ್ಟ್ ಅಂದರೆ ಪೂರ್ವದ ಭಾಗದವರೆಗೆ ಎಷ್ಟು ಎನರ್ಜಿ ಪಾಸ್ ಆಗಿದೆ ಅದು ಯಾವ ರೀತಿ ಕೆಲಸ ಮಾಡ್ತಾ ಅದನ್ನು ನೋಡಿಕೊಳ್ಳೋ ಒಂದು ವಿಚಾರ ಬೇರೆ ಅದು ಟೆಕ್ನಿಕಲ್ ನಾಲೆಜ್ ಅದು ರೈಟ್ ಓಕೆನಾ ವಾಸ್ತುವಿಗೆ ಸಂಬಂಧಪಟ್ಟದ್ದು ಬಟ್ ನಿಮಗೆ ಆ ಒಂದು ಪೂರ್ವದ ಭಾಗವನ್ನು ಮೇಂಟೈನ್ ಮಾಡಿ ಇಡ್ಬೋದು ತಾನೇ ಎಲ್ಲ ರೀತಿಯಲ್ಲೂ ಕೂಡ ಕಚರ ಡಬ್ಬ ಇದ್ದರೆ ತೆಗೆದು ಅದನ್ನು ಆನಂತರ ಟಾಯ್ಲೆಟ್ ಇದ್ದರೆ ಅದನ್ನು ಮೇಂಟೈನ್ ಮಾಡಿ ಅಥವಾ ಯಾರೋ ವಾಸ್ತು ಜನ ಕರ್ಕೊಂಡು ಬಂದು ಟಾಯ್ಲೆಟ್ಗೆ ಟ್ರೀಟ್ ಮಾಡಿಸಿ ನೀವು ಇದೆಲ್ಲ ಮಾಡಲಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಉಂಟು ಬಾವಿದಾಗ ಏನೂ ಮಾಡೋಕ್ಕಾಗಲ್ಲ ರೈಟ್ ಅದು ಇದಂತೂ 100% ಸಾಧ್ಯತೆ ಇದನ್ನು ಮಾಡಿ ನೋಡಿದಾಗ ನೋಡಿ ಆವಾಗ ಏನಾಗುತ್ತೆ ಸೋಷಲ್ ಕನೆಕ್ಷನ್ಗೆ ಸಂಬಂಧ ಒಂದು ದಾರಿ ಓಪನ್ ಆಗುತ್ತೆ ಒಳ್ಳೆ ರೀತಿಯಲ್ಲಿ ಸೋಷಲ್ ಕನೆಕ್ಷನ್ ಮಾಡ್ಬೋದು ಒಳ್ಳೆ ರೀತಿಯಲ್ಲಿ ಸಮಾಜ ಜೊತೆಗೆ ಬೆರೀಬೋದು ಒಳ್ಳೆ ರೀತಿಯಲ್ಲಿ ಮಗನ ಮದುವೆ ಎಲ್ಲವೂ ಕೂಡ ಆಗ್ಬೋದು ನಿಮ್ಮ ಪಾಲಿಗೆ ಆಗುತ್ತೆ ತಾನೇ ಇದು ವಿಚಾರ ಅಂತ ಹೇಳ್ತೇನೆ ಭಾಳ ಚೆನ್ನಾಗಿದೆ ಅಲ್ಲ ವರ್ಕ್ ಆಗುವಂಥದ್ದು ಟ್ರೈ ಮಾಡಿ ನೋಡಿ ಯಾವ ರೀತಿಯ ರಿಸಲ್ಟನ್ನು ನೀವು ಪಡೀಲಿಕ್ಕೆ ಸಾಧ್ಯತೆ ಉಂಟು ಅದಕ್ಕೋಸ್ಕರ ನಾನು ಹೇಳ್ತೀನಿ ಯಾವತ್ತಿದ್ರೂ ಕೂಡ ಒಂದಂತೂ ನೆನಪಿಟ್ಕೊಳ್ಬೇಕು ಯಾರಿಗೆಲ್ಲ ಸೋಷಲ್ ಕನೆಕ್ಷನಲ್ಲಿ ಪ್ರಾಬ್ಲಮ್ ಇದೆ ಅಥವಾ ನಿಮ್ಮ ಪೂರ್ವದ ಭಾಗನೇ ಸಮಸ್ಯೆ ಇದೆ ಅಂತ ಇಟ್ಕೊಳ್ಳಿ. ಓಕೆನಾ, ಪೂರ್ವದ ಸಮಸ್ಯೆ ಇದೆ ಸರಿ ಮಾಡಲಿಕ್ಕೆ ಅಥವಾ ಗಂಡ ಬಿಡ್ತಾ ಇಲ್ಲ ಅಥವಾ ಹೆಂಡತಿ ಬಿಡ್ತಾ ಇಲ್ಲ, ನಮಗೆ ಗೊತ್ತಿದೆ ಅದು ಪ್ರಾಬ್ಲಮ್ ಉಂಟು, ಏನು ಮಾಡೋದು ಗೊತ್ತಾಗೋದಿಲ್ಲ. ಈಗ ನಿಮಗೆ ಸಾಧ್ಯ ಅಷ್ಟು ಕ್ಲೀನ್ ಅಂತೂ ಮಾಡಿ. ಆನಂತರ ಏನು ಮಾಡಿ ಅಂದರೆ ಎಲ್ಲೆಲ್ಲ ಜಾತ್ರೆ ನಡೆಯುತ್ತೆ ಅಥವಾ ಸೋಷಲ್ ಕನೆಕ್ಷನ್ ಅದು ರೈಟ್, ಆ ಜಾತ್ರೆ ಅಲ್ಲಿ ಹೋಗಿ ಅವ್ರ ಜೊತೆಗೆ ಬೆರೀರಿ ಅಂತ ಹೇಳ್ತೇನೆ, ಒಂದಷ್ಟು ಜನರ ಜೊತೆಗೆ ಬೆರೆತುಕೊಳ್ಳಿ ಅಂತ ಹೇಳ್ತೇನೆ. ಅಥವಾ ಎಲ್ಲಾದರೂ ಕೂಡ ನಿಮಗೆ ಈ ಮಾಲ್ ಇರ್ತದೆ, ಮಾಲಲ್ಲಿ ಹೋಗಿ ಒಂದಷ್ಟು ಜನರ ಜೊತೆಗೆ ಬೆರೆತುಕೊಳ್ಳಿ. ಜಾತ್ರೆಗೆ ಹೋಗಿ ನೀವು ಯಾವುದೇ ಕಾರಣ ಕೂಡ ಅಥವಾ ಅಲ್ಲಿ ಹೋಗಿ ಬೆರೆತುಕೊಂಡಾಗ ಏನಾಗುತ್ತೆ ನಿಮಗೆ ನಿಮ್ಮ ಒಂದು ಮೂಲಾಧಾರ ಚಕ್ರ ಏನು ಅದು ಆ್ಯಕ್ಟಿವೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಮೂಮೆಂಟಲ್ಲಿ ಕೂಡ ಏನಾಗುತ್ತೆ ಸೋಷಲ್ ಕನೆಕ್ಷನ್ ತುಂಬ ಚೆನ್ನಾಗಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಬೇಕಾದ್ರೆ ಒಮ್ಮೆ ಟೆಸ್ಟ್ ಮಾಡಿ ನೋಡಿ. ಈಗ ಎಣಿಸ್ಕೊಳ್ಳಿ ನಿಮ್ಮ ಮಗಳಿಗೆ ಅಥವಾ ಮಗನಿಗೆ ವರನನ್ನು ವಧುವನ್ನು ಹುಡುಕ್ಬೇಕಪ್ಪ ರೈಟಾ, ನಿಮ್ಮಿಂದ ಆಗ್ತಾ ಇಲ್ಲ ಅಥವಾ ಯಾವುದು ಬೇಕೋ ಅದು ಬರ್ತಾ ಇಲ್ಲ. ಆವಾಗ ನೀವೇನು ಮಾಡಿ ನಿರಂತರವಾಗಿ ಒಂದು 3-4 ದಿವಸ ಆದರೂ ಕೂಡ ಎಲ್ಲಿ ಜಾತ್ರೆ ನಡೀತಾ ಉಂಟು, ಎಲ್ಲಿ ತುಂಬಾ ಕ್ರೌಡ್ ಇರ್ತದೆ, ತುಂಬಾ ಬೀಡ್ ಇರ್ತದೆ, ಕ್ರೌಡ್ ಇರ್ತದೆ, ಅಲ್ಲಿ ಹೋಗಿ ಸೇರಿಕೊಳ್ಳಿ ಅಂತ ಹೇಳ್ತೇನೆ. ಅವ್ರ ಜೊತೆಗೆ ಸೇರಿಕೊಳ್ಳಿ ಅಥವಾ ದೇವಸ್ಥಾನಕ್ಕೇ ಹೋಗಿ, ಕ್ರೌಡ್ ಇರುವಂಥ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೋಗಿ ಸೇರಿಕೊಳ್ಳಿ, ಒಂದಷ್ಟು ಜನರ ಜೊತೆಗೆ ಬೆರೆತುಕೊಳ್ಳಿ, ಒಂದಷ್ಟು ಜನರನ್ನು ನೋಡ್ತಾ ಬನ್ನಿ ನೀವು. ಆವಾಗ ನಿಮ್ಮ ಮೂಲಾಧಾರ ಚಕ್ರ ಆ್ಯಕ್ಟಿವೇಟ್ ಆಯ್ತು. ಈಗ ನೋಡಿ ಈಗ ಏನಾಗುತ್ತೆ, ನೀವೀಗ ನಿಮ್ಮ ಮಗನಿಗೆ ಅಥವಾ ಮಗಳಿಗೆ ವರನನ್ನು ಹುಡುಕಲಿಕ್ಕೆ ಪ್ರಯತ್ನ ಮಾಡಿ. ಮೇ ಬಿ ಭಾಳ ಬೇಗನೆ ಕ್ವಿಕ್ಕಾಗಿ ಒಳ್ಳೆಯವದು ಬರುವ ಯೋಗ ಭಾಗ್ಯ 100% ಕ್ರಿಯೇಟ್ ಆಗುತ್ತಪ್ಪ. ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ, ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೂ ಕೂಡ ಆದಾಗ್ಯೂ ಕೂಡ ನಿಮ್ಮ ಪೂರ್ವದ ಭಾಗ ಚೆನ್ನಾಗಿ ಅಂತೂ ಇಟ್ಕೊಳ್ಳೇಬೇಕಾಗುತ್ತೆ. ಇಲ್ಲಾಂದರೆ ಅಂತಹ ವ್ಯಕ್ತಿಗಳು ಬರ್ತಾರೆ. ಈಗ ಅಲ್ಲಿ ಟಾಯ್ಲೆಟ್ ಇದ್ದರೆ ಒಂದು ಟಾಯ್ಲೆಟ್ ಬಂತು ಅಥವಾ ಒಂದು ಡಸ್ಟ್ಬಿನ್ ಬಂತು ಅಥವಾ ಪಾಟ್ ಕಟ್ಟಾಗಿದೆ ಅಂದಾಗ ಹೊರಗಿನಿಂದ ಬರುವಂಥ ವ್ಯಕ್ತಿಗಳು ಅವರು ಒಂಥರ ರಾಹು ರಿಲೇಟೆಡ್ ಇರ್ತಾರೆ. ಎಲ್ಲರೂ ಕೂಡ ರಾಹು ರಿಲೇಟೆಡ್ ಪ್ರಾಬ್ಲಮ್ನ ಅನುಭವಿಸಬೇಕಾಗುತ್ತೆ, ಮೋಸ ಆಗುತ್ತೆ, ನಿಮಗೆ ತೊಂದರೆ ಕ್ರಿಯೇಟ್ ಮಾಡ್ತಾರೆ. ಇದೆಲ್ಲ ಒಂದು ವಿಚಾರ ಇದ್ದೇ ಇರುತ್ತೆ. ಅದರ ಬಗ್ಗೆ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ ಅಲ್ವಾ. ವಾಸ್ತು ಅಂದರೆ ತುಂಬ ಸುಲಭ ಅಲ್ಲ. ವಾಸ್ತು ಅಂದರೆ ಏನು, ನಿಮ್ಮ ಮನೆ ಏನುಂಟು ಅದು ನಿಮ್ಮ ಮನೆಯ ಅದು ಮೂಲ ಎನರ್ಜಿ ಅದು ರೈಟ್. ಆ ಮೂಲ ಎನರ್ಜಿ ಅಲ್ಲಿಂದನೇ ಬರುವಂಥದ್ದೆಲ್ಲ ಮೂಲ ಸ್ಥಾನ ಅಂತ ಕರಿತೀವಲ್ಲ, ಅದೇ ರೀತಿ ನಿಮ್ಮ ಮನೆ ಕೂಡ ಅಲ್ಲಿಂದಲೇ ಎನರ್ಜಿಯನ್ನು ಪಡ್ಕೊಂಡು ನೀವು ಹೊರಗೆ ಹೋಗ್ತೀರಾ, ಅಲ್ಲಿಂದಲೇ ಎನರ್ಜಿಯನ್ನು ಪಡ್ಕೊಂಡು ಎಲ್ಲ ಕೆಲಸವನ್ನು ಮಾಡಿ. ಹಾಗಾದರೆ ಆ ಎನರ್ಜಿ ಲೆವೆಲ್ ಯಾವ ರೀತಿ ಕ್ರಿಯೇಟ್ ಆಗಿದೆ, ಪಾಸಿಟಿವಿಟಿ ಉಂಟಾ ನೆಗೆಟಿವಿಟಿ ಉಂಟಾ, ಇದು ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಬೇಕು ನಿಮಗೆ. ಇದು ಗೊತ್ತಾದಾಗ ಏನಾಗುತ್ತೆ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು. ಅದನ್ನು ಮೇಂಟೈನ್ ಮಾಡಿದಾಗ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ. ಮುಂಚೆಲ್ಲ ಏನಿದ್ದು ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಹೊರಗಡೆನೇ ಇತ್ತು, ಈಗೆಲ್ಲ ಮನೆ ಒಳಗಡೆನೇ ಬಂದು ಬಿದ್ದಿದೆ ಅಂದಾಗ ಸೊ ಖಂಡಿತವಾಗಿ ವಾಸ್ತು ರಿಲೇಟೆಡ್ ಎಲ್ಲರಿಗೂ ಪ್ರಾಬ್ಲಮ್ ಇರ್ತದೆ. ಒಬ್ಬರಿಗೆ ಅಂತೂ ಖಂಡಿತ ಅಲ್ಲ. ಬರೀ ಹೇಳಿದಾಗ ಹೇಳ್ತೀರಾ ನಾನು ಅವ್ರ ಹತ್ರ ವಾಸ್ತು ಮಾಡಿಸಿದೆ, ಇವ್ರ ಹತ್ರ ವಾಸ್ತು ಮಾಡಿದೆ, ಎಲ್ಲಿ ಅಡುಗೆ ಕೋಣೆ ಇರಬೇಕು ಅಲ್ಲಿ ಅಡುಗೆ ಕೋಣೆ ಇದೆ, ಎಲ್ಲಿ ದೇವ್ರ ಕೋಣೆ ಬರಬೇಕು ಅಲ್ಲಿ ದೇವ್ರ ಕೋಣೆ ಇದೆ. ಸೊ ಇದು ವಾಸ್ತು ಅಂತೂ ಖಂಡಿತ ಅಲ್ಲ ರೈಟ್. ಇದೊಂದು ನಾರ್ಮಲ್ ಆಗಿರುವಂಥದ್ದು. ಮನೆಯ ಮೇಸ್ತ್ರಿ ಕೂಡ ಯಾರು ಮೇಸ್ತ್ರಿ ಇರ್ತಾ ಅವನು ಕೂಡ ಇದನ್ನು ಹೇಳಬಲ್ಲ, ಅದಲ್ಲ. ಅದಕ್ಕಿಂತ ಡೆಪ್ತಲ್ಲಿ ಹೋಗುವಂಥ ಒಂದು ವಿಷಯ ಇದೆ ವಾಸ್ತುವಿಗೆ ಸಂಬಂಧಪಟ್ಟ. ಅದಕ್ಕೆ ಅದನ್ನು ಕಲ್ತವ್ರು ಯಾರು ಇರ್ತಾರೆ ಅವ್ರ ಜೊತೆಗೆ ನೀವು ಮಾತಾಡಿದಾಗ ಖಂಡಿತವಾಗಿ ಅದರ ವಿಚಾರದಲ್ಲಿ ಒಂದೊಳ್ಳೆ ಪರಿಹಾರವನ್ನು ಅವರು ಒದಗಿಸಿಕೊಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ. ನೆಕ್ಸ್ಟ್ ಬಂದಮೇಲೆ ದಕ್ಷಿಣದ ಭಾಗ ರೈಟ್. ಆ ಮನೆಯ ದಕ್ಷಿಣದ ಭಾಗ, ಈಶಾನ್ಯ ಆಯಿತು, ಪೂರ್ವ ಆಯಿತು, ದಕ್ಷಿಣದ. ಓಕೆ, ದಕ್ಷಿಣದ ಭಾಗ ಯಾಕೆ ಬೇಕು ನಮಗೆ ರೈಟಾ? ಮನೆಯಲ್ಲಿ ದಕ್ಷಿಣದ ಭಾಗದ ಇಂಪಾರ್ಟೆನ್ಸ್ ಏನಿದೆ? ದಕ್ಷಿಣದ ಭಾಗ ನೋಡಿ, ಕೆಲವರಿಗೆಲ್ಲ ನಿದ್ದೆನೇ ಬರೋದಿಲ್ಲ ರೈಟಾ. ಆನಂತರ ಕೆಲವರೆಲ್ಲ ತುಂಬಾ ಮೆಹನತ್ ಮಾಡ್ತಾರೆ, ತುಂಬಾ ವರ್ಕ್ ಮಾಡ್ತಾರೆ, ಮೆಹನತ್ ಮಾಡ್ತಾರೆ, ಕಷ್ಟಪಡ್ತಾರೆ, ಬಟ್ ಅವರಿಗೆ ಆ ಲೆವೆಲ್ಗೆ ಹೋಗಲಿಕ್ಕೆ ಆಗ್ತಾ ಇಲ್ಲ. ಇನ್ನೊಂದು ವಿಚಾರದಿಂದ ಏನೋ ಬಿಸ್ನೆಸ್ ಮಾಡ್ತಾ ಇದ್ದರೆ ಅಥವಾ ಕೆಲಸನೇ ರಿಲ್ಯಾಕ್ಸೇಷನೇ ಇಲ್ಲ, ಕೆಲಸದಲ್ಲಿ ರಿಲ್ಯಾಕ್ಸೇ ಇಲ್ಲ. ಏನಪ್ಪ ಸುಮ್ಮನೆ ಒಂದು ಓದಾಡ್ತಾ ಇರ್ತೇವೆ ಅಲ್ವಾ, ನಮಗೆ ಅಲ್ಲಿ ರೆಕಗ್ನೈಸ್ ಕೂಡ ಮಾಡೋದಿಲ್ಲ, ನಮ್ಮನ್ನು ರಿಲ್ಯಾಕ್ಸ್ ಕೂಡ ಇಲ್ಲ, ನಮಗೆ ಪ್ರಮೋಷನ್ ಕೂಡ ಆಗ್ತಾ ಇಲ್ಲ, ಯಾರು ನಮ್ಮನ್ನು ಪರಿಗಣಿಸ್ತೇನಲ್ಲ, ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ. ಕೆಲವೊಂದು ಬಾರಿ ನಿದ್ದೇನೋ ಸರ್, ರಾತ್ರಿ ಮಲಗಿದಾಗ ನಿದ್ದೇನೆ ಬರ್ತಾ ಇಲ್ಲ ಸರ್, ಏನು ಮಾಡೋದು ಗೊತ್ತಾಗಿಲ್ಲ. ಕೆಲವೊಮ್ಮೆ ಏನಾಗಿದೆ ನಿಮ್ಮ ಒಂದು ಬಿಸ್ನೆಸ್ ಏನುಂಟು ಅದರಲ್ಲಿ ಏನು ಗುಡ್ ವಿಲ್ ಕ್ರಿಯೇಟ್ ಆಗಬೇಕು, ಕ್ರಿಯೇಟ್ ಆಗ್ತಾನೆ ಇಲ್ಲ, ನಿಮ್ಮ ಗುಡ್ ವಿಲ್ಲೇ ಇಲ್ಲ ಅಲ್ವಾ, ನಿಮ್ಮ ಹೆಸರೇ ಹಾಳಾಗ್ತಾ ಉಂಟು ಈಗ. ಸೊ ಯಾವಾಗ ಮತ್ತೊಮ್ಮೆ ಏನಾಗುತ್ತೆ ನಿಮಗೆ ಕಾರ್ಯಕ್ಷೇತ್ರ ಇರ್ಬೋದು, ನಿಮ್ಮ ಬಿಸ್ನೆಸ್ ಲೆವೆಲ್ ಇರೋ ಅಲ್ಲೇನೋ ಬ್ಲ್ಯಾಕ್ ಡಾಟ್ ಬಿದ್ದುಬಿಡ್ತು, ಕಪ್ಪು ಚುಕ್ಕೆ ಬಿದ್ದುಬಿಡ್ತು, ಅದೆಲ್ಲ ಕೂಡ ರಿಲೇಟೆಡ್ ಟು ನಿಮ್ಮ ದಕ್ಷಿಣದ ಭಾಗ. ಆ ದಕ್ಷಿಣದ ಭಾಗದಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ಅಲ್ವಾ. ನಿಮಗೆ ನೇಮ್ ಬೇಕು, ಫೇಮ್ ಬೇಕು, ರಿಲ್ಯಾಕ್ಸೇಷನ್ ಬೇಕು, ಒಳ್ಳೆ ನಿದ್ದೆ ಬರಬೇಕು, ನಿಮಗೆ ಕಾರ್ಯಕ್ಷೇತ್ರದಲ್ಲಿ ನಿಮ್ಮನ್ನು ಪರಿಗಣಿಸಬೇಕು, ಅಲ್ಲಿಂದ ನಿಮಗೆ ಪ್ರಮೋಷನ್ ಕೊಡಬೇಕು ಅಂದಾಗ ನಿಮ್ಮ ದಕ್ಷಿಣದ ಭಾಗ ಬಹಳ ಚೆನ್ನಾಗಿರಬೇಕಾದಂತಹ ಅನಿವಾರ್ಯತೆ 100% ಉಂಟು. ಯಾಕಂದರೆ ಅದು ಅಗ್ನಿಯ ಜಾಗ, ರಿಲೇಟೆಡ್ ಟು ಅಗ್ನಿ. ಅಗ್ನಿ ಹೇಗೆ ಉರಿತದೆ? ಮೇಲ್ಮುಖವಾಗಿ ಉರಿತದೆ. ಜಲ ಹೇಗೆ ಹರಿತದೆ? ಕೆಳಮುಖವಾಗಿ ಹರಿತದೆ. ಜಲತತ್ವ ಏನಿರ್ತದೆ? ಇಮೋಷನ್ ಆಗಿ ಕನೆಕ್ಟ್ ಆಗುವಂಥದ್ದು. ಅಗ್ನಿ ಏನಿರ್ತದೆ? ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಕೂಡ ಮೇಲ್ಭಾಗಕ್ಕೆ ಕರ್ಕೊಂಡು ಹೋಗುವಂಥದ್ದು, ಅಂದರೆ ನಿಮಗೆ ತುಂಬ ಒಳ್ಳೆಯ ರಿಸಲ್ಟನ್ನು, ಅದರ ಜೊತೆಗೆ ಲೈಫಲ್ಲಿ ನೀವು ಉನ್ನತ ಮಟ್ಟವನ್ನು ಪಡೆಯುವಂಥದ್ದು ಅದು ಅಗ್ನಿ. ಓಕೆನಾ, ಅದಕ್ಕೆ ಅದು ಅಗ್ನಿಯ ಪಾರ್ಟ್ ಯಾವುದಿದೆ ಅದು ನಿಮ್ಮ ದಕ್ಷಿಣದ ಭಾಗ. ಅದಕ್ಕೇನೆ ದಕ್ಷಿಣದ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಬ್ಲೂ ಕಲರ್ ಪೇಂಟ್, ಬ್ಲ್ಯಾಕ್ ಕಲರ್ ಪೇಂಟ್ ಆಗೋದಿಲ್ಲ. ಅದರ ಜೊತೆಗೆ ಬಾವಿ ಬಂದಾಗ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಟಾಯ್ಲೆಟ್ ಬಂತು, ಬಾತ್ರೂಮ್ ಬಂತು, ಮತ್ತೆ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಅದೇನು ಉನ್ನತ ಮಟ್ಟ ಬರಬೇಕು ಅದು ಬರಲಿಕ್ಕೇನೆ ಬಿಡಲ್ಲ. ಆಗ ಪರಿಸ್ಥಿತಿಯಲ್ಲಿ ವಿಷಮ ಪರಿಸ್ಥಿತಿ ಎದುರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ, ಸಮಸ್ಯೆಗಳ ಆಗರದಲ್ಲಿ ಸಿಕ್ಕಾಕೊಳ್ತಾರೆ. ಅದಕ್ಕೇ ಟಾಯ್ಲೆಟ್ ಎಲ್ಲ ಮಾಡುವಾಗ ಬಹಳ ಜಾಗೃತರಾಗಿರಬೇಕು, ಎಲ್ಲೆಲ್ಲಿ ಟಾಯ್ಲೆಟ್ ಬರಬೇಕು. ಕೆಲವೊಮ್ಮೆ ಅದನ್ನೆಲ್ಲ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ, ಟಾಯ್ಲೆಟ್ ಎಲ್ಲಿ ಬರಬೇಕು ಅಂತ ರೈಟ್ ತಾನೆ. ಯಾಕಂದರೆ ಗ್ರಿಡ್ ಮಾಡಿದಾಗ ಕೂಡ ಏನಾಗುತ್ತೆ ಅದರಲ್ಲಿ ಆ ಟಾಯ್ಲೆಟ್ ನ ಜಾಗ ತೋರಿಸೋ ಜಾಗದಲ್ಲಿ ಬೆಡ್ರೂಮ್ ಬಂದಿರ್ತದೆ ಏನು ಮಾಡಕ ಆಗಲ್ಲ ಒಂದು ಅದು ಒಂದು ವೇಳೆ ಅದರಲ್ಲಿ ಮಾಡ್ಕೊಂಡೆ ಕಂಜೆಸ್ಟೆಡ್ ಆಗಿ ಇದೆಲ್ಲ ಪರಿಸ್ಥಿತಿ ಇದ್ದೇ ಇರ್ತದೆ ಆವಾಗ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಮೆಟಲ್ಸ್ ಗಳನ್ನು ಯೂಸ್ ಮಾಡುವಂತದ್ದು ಕೆಲವು ಕಲರ್ಸ್ ಗಳನ್ನು ಯೂಸ್ ಮಾಡುವಂತದ್ದು ಮಹಾವಾಸ್ತುವಿನ ಒಂದು ಟೆಕ್ನಿಕ್ ಆಗಿರ್ತದೆ ಅದನ್ನ ಯೂಸ್ ಮಾಡ್ಕೊಂಡಾಗ ಮೇಬಿ ನಿಮಗೆ ಅದರಲ್ಲಿ ಬರ್ತಕ್ಕಂತ ಒಂದಷ್ಟು ತೊಂದರೆಗಳನ್ನು ಒಂದಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಕ್ಕೆ 100% ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಬಹುದು ಯಾರು ಬೇಕಾದರೂ ಅದಕ್ಕೆ ಏನು ಹೇಳೋದು ಯಾವಾಗ ನಿಮ್ಮ ಎನ್ಸ್ಕೊಳ್ಳಿ ಕೆಲಸದಲ್ಲಿ ರಿಲ್ಯಾಕ್ಸೇಷನ್ ಇಲ್ಲ ಬ್ಲಾಕ್ ಡಾಟ್ ಬೀಳ್ತಾ ಉಂಟು ಅಥವಾ ನಿಮ್ಮ ನಿಮ್ಮ ಕಾರ್ಯಕ್ಷೇತ್ರ ಹಾಳಾಗ್ತಾ ಉಂಟು ಅಥವಾ ಬಿಸಿನೆಸ್ ಅಲ್ಲಿ ಎಷ್ಟೇ ಮೆಹನತ್ ಮಾಡಿದ್ರು ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಏನಾಗ್ತಾ ಇಲ್ಲ ಅಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ಇಂಥದ್ದೆಲ್ಲ ಸಮಸ್ಯೆಗಳು ರಾತ್ರಿ ನಿದ್ದೆನೇ ಬರ್ತಾ ಇಲ್ಲ ಇಂಥದ್ದೆಲ್ಲ ರೆಕಗ್ನೈಸ್ ಮಾಡ್ತಾನೆ ಇಲ್ಲ ಪ್ರಮೋಷನ್ ಆಗ್ತಾ ಇಲ್ಲ ಇಂಥದ್ದೆಲ್ಲ ಸಮಸ್ಯೆ ಉಂಟು ಅಂತಾದಾಗ ನಾನು ಹೇಳ್ತೀನಿ ನಿಮ್ಮ ದಕ್ಷಿಣದ ಭಾಗವನ್ನು ದಯವಿಟ್ಟು ಒಮ್ಮೆ ಪರಿಶೀಲನೆಗೆ ಒಳಪಡಿಸಿ ದಕ್ಷಿಣದ ಭಾಗದಲ್ಲಿ ಏನಿಟ್ಟಿದ್ದಾರೆ ಕೆಲವೊಮ್ಮೆ ಕಾಂಪೌಂಡ್ ಇಲ್ಲದರೂ ಕೂಡ ಈ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ರೈಟ್ ಮನೆಗೆ ಕಾಂಪೌಂಡ್ ಇಲ್ಲ ಆಗ ಕೂಡ ಈ ಸಮಸ್ಯೆ ಕ್ರಿಯೇಟ್ ಆಗಿದೆ ಬಟ್ ದಕ್ಷಿಣದ ಭಾಗ ಅಗ್ನಿಯ ಭಾಗ ಅಲ್ಲಿ ಜಲ ಬಂದಾಗ ಅಗ್ನಿಯನ್ನು ನಂದಿಸುತ್ತೆ ಆವಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ನೋಡಿ ಯಾವಾಗ ನೋಡಿ ಬೇಕಾದರೆ ನೀವು ಟೆಸ್ಟ್ ಮಾಡಿ ನೋಡಿ ನಿಮ್ಮ ದಕ್ಷಿಣದ ಭಾಗದಲ್ಲಿ ಟಾಯ್ಲೆಟ್ ಇದೆ ಬಾತ್ರೂಮ್ ಇದೆ ಬಾವಿ ಇದೆ ಬೋರ್ವೆಲ್ ಇದೆ ಅಥವಾ ಅಲ್ಲಿ ಹಳ್ಳ ಹರಿತಾ ಉಂಟು ಅಂದಾಗ ನಾನು ಹೇಳ್ತೀನಿ ನಿಮಗೆ ನಿಮ್ಮ ಹಣಕಾಸು ಒಂದಷ್ಟು ಯಾರ ಕೈಯಲ್ಲೂ ಇರುತ್ತೆ ಅಲ್ಲೆಲ್ಲೋ ಒಂದು ಕಡೆ ಸಿಕ್ಕಾಕೊಂಡಿರ್ತದೆ ಹಣಕಾಸು ಕೈಗೆ ಬರ್ತಾನೆ ಇಲ್ಲ ಹಣಕಾಸು ಕೈಗೆ ಬರಲಿಕ್ಕೆ ಬಿಡ್ತಾ ಇಲ್ಲ ಈ ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗಿರ್ತದೆ ಬೇಕಾದರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವಾ ಅಂತ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ರೈಟ್ ಓಕೆನಾ ಭಾಳಷ್ಟು ವಿಚಾರಗಳಿವೆ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ತುಂಬ ಇಂಟ್ರೆಸ್ಟಿಂಗ್ ವಿಚಾರನ ಖಂಡಿತ ಹಂಚಿಕೊಳ್ತೇನೆ ಬಟ್ ಈಗ ಸಮಯ ಮೀರ್ತಾ ಉಂಟು ಏನು ಮಾಡೋಕ್ಕಾಗಲ್ಲ ಆರಾಧ್ಯ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇದ್ದೀವಿ ದೈಜಿವರ್ಲ್ಡ್ 24/7 ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ. ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ. ರೂಮ್ ನಂಬರ್ 107 ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾಲ್ ಸ್ಟ್ರೀಟ್ ಮ್ಯಾಂಗ್ಳೂರು. ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ. ಆರಾಧ್ಯ ಕಟಪಾಡಿ ಮೊಬೈಲ್ 7353361648.